ಅರಸು ಅಂತಾರೆ ಸರ್. ಭಾಳ ವರ್ಷಗಳಾಯಿತು ನಿಮ್ಮನ್ನು ನೋಡಿ, ಭಾಳ ಖುಷಿ ಆಗ್ತಿದೆ. ನಮ್ಮ ಪವರ್ ಟಿ ವಿ ಒಂದು ವಿನೂತನ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತಿದೆ, ನನ್ನ ಹಾಡು. ಫಸ್ಟ್ ಟೈಮ್ ಮೀಡಿಯಾ ಇತಿಹಾಸದಲ್ಲಿ ಲಿರಿಕ್ ರೈಟರ್ಗಳ ಮೇಲೆ ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಮಾಡಕ್ಕೆ ಹೊರಟಿದ್ದೀವಿ. ಒಂದು ಒಳ್ಳೆ ಪ್ರಶಂಸೆ ಬರ್ತಿದೆ ಇಂಡಸ್ಟ್ರಿಯಿಂದ. ನಿಮ್ಗೆ ಏನಿಸ್ತು ಸರ್ ಈ ಕಾರ್ಯಕ್ರಮದ ಬಗ್ಗೆ? ಇಲ್ಲ, ಆ್ಯಕ್ಚುಲಿ ನೀವು ಫೋನ್ ಮಾಡಿದಾಗ ಮಾಡಿ ಈ ಥರ ಸಾಹಿತಿಗಳ ಬಗ್ಗೆ, ಸಿನಿಮಾ ಸಾಹಿತಿ ಬಳಗೆ ಸಾಹಿತಿಗಳ ಬಗ್ಗೆ ನನ್ನ ಹಾಡು ಅಂತ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತಂದಾಗ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಅಂದರೆ ಈ ಹಿಂದೆ ಎಲ್ಲ ನಿಮಗೆ ಚಾನಲ್ಗಳು ಇಲ್ಲದೇ ಇದ್ದಾಗ ಡಿ ಡಿ ಒನ್ನು ಉದಯ ಟಿ ವಿ ಮಾತ್ರ ಇದ್ದಂಥ ಸಂದರ್ಭಗಳಲ್ಲಿ ಈ ಥರದ ಕಾರ್ಯಕ್ರಮಗಳು ಸಿನಿಮಾ ಟೆಕ್ನಿಷಿಯನ್ಗಳ ಬಗ್ಗೆ, ಒಬ್ಬರು ಒಂದೊಂದು ಟೆಕ್ನಿಷಿಯನ್ಗಳ ಬಗ್ಗೆಯೂ ಕಾರ್ಯಕ್ರಮ ಆಗ್ತಿತ್ತು. ಇತ್ತೀಚಿನ ದಿನಗಳೇನಾಗ್ಬಿಟ್ಟಿದೆ, ಎಲ್ಲ ಪೇಯ್ಡ್ ಪ್ರೋಗ್ರಾಮ್ಗಳಾಗ್ಬಿಟ್ಟು ಬರೀ ದುಡ್ಡು ಕೊಟ್ಟರು ಮಾತ್ರ ಕಾರ್ಯಕ್ರಮಗಳು ಮಾಡೋದು ಈ ಥರದ್ದಾಗಿದೆ. ಈಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಈ ಥರದೊಂದು ಕಾರ್ಯಕ್ರಮನ ಆಲೋಚನೆ ಮಾಡಿದಾರಲ್ಲ ನಮ್ಮ ಲಕ್ಷ್ಮಿ, ತುಂಬ ಹಳೆ ಪರಿಚಯ ನಮಗೆ ಮೀಡಿಯಾದಲ್ಲಿ, ತುಂಬ ಗ್ರೇಟ್ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮನ ಶುರು ಮಾಡಿರೋದು ನನಗೆ ತುಂಬ ಖುಷಿ ಕೊಡ್ತಿದೆ. ಲಕ್ಷ್ಮಿ ಅವರ ಈ ಒಂದು ಇಂಡಸ್ಟ್ರಿ ಬಗ್ಗೆ ಇರತಕ್ಕಂಥ ಮತ್ತು ಟೆಕ್ನಿಷಿಯನ್ಗಳ ಬಗ್ಗೆ ಇರತಕ್ಕಂಥ ಕಾಳಜಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಮುಖಾಂತರ ನಾನು ಪವರ್ಟಿಯವರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ವಹಿಸಿ ಲಕ್ಷ್ಮಿಯವ್ರ ಮುಂದಾಳತ್ವದಲ್ಲಿ ಮಾಡಿಸೋಕ್ಬಿಟ್ಟಿರೋ ತುಂಬ ಖುಷಿ ಕೊಡುತ್ತೆ. ಈ ಮುಖಾಂತರ ಪವರ್ ಟಿವಿಯವರು ಕೂಡ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ಲಿಂಗು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದರೆ ರಮ್ಯಾ ಮತ್ತು ಲೂಸ್ ಮಾದ ಯೋಗಿಯವರ ಎಲ್ಲೆಲ್ಲ ಓಡುವ ಮನಸ್ಸುಗಳು ಸಾಂಗು ಇವತ್ತಿಗೂ ಹಮ್ಮಿಂಗು, ಎಲ್ಲಿ ನೋಡಿದ್ರೆ ಆ ಟ್ಯೂನ್ ಬಂದರೆ ಸಾಕು ಎಲ್ಲರೂ ಇದು ಮಾಡ್ತಾರೆ. ಆ ಸಾಹಿತ್ಯ ಇವತ್ತಿಗೂ ನಮಗೆ ಪದೇ ಪದೇ ಕೇಳಬೇಕು ಅನಿಸುವಂಥ ಒಂದು ಸಾಹಿತ್ಯ, ಆ ಸಾಂಗ್ ಹುಟ್ಕೊಂಡಿದ್ದೆ ಹೆಂಗೆ, ಅದ್ರ ಬಗ್ಗೆ ಒಂದಷ್ಟು. ಸಿದ್ಲಿಂಗು ಬಗ್ಗೆ ಮತ್ತು ಎಲ್ಲೆಲ್ಲೂ ಓಡುವ ಮನಸ್ಸೇ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಒಂದು ದಿವಸ ಪೂರ್ತಿ ಮಾತಾಡ್ಬೋದು, ಅಷ್ಟಿದೆ ಆ ವಿಷಯ. ಆ್ಯಕ್ಚುಲಿ ಆ ಸಿನಿಮಾನ ನಾವೆಲ್ಲರೂ ಟೆಕ್ನಿಷಿಯನ್ಗಳು, ನಾನಾಗಿರ್ಬೋದು, ಡೈರೆಕ್ಟರ್ ವಿಜಯ್ ಪ್ರಸಾದು, ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳ್ನು, ಆಮೇಲೆ ಕ್ಯಾಮ್ರಾಮನ್ ಸುಜ್ಞಾನ ಜ್ಞಾನಮೂರ್ತಿ ಅಂತಿದ್ರು, ಈಗ ಸುಜ್ಞಾನ ಆಗಿದ್ದಾರೆ, ನಾವೆಲ್ಲ ಒಂದು ಟೀಮ್. ಆ್ಯಕ್ಚುಲಿ ಅಭಿಜ್ಞಾ ಅಂತ ನಮ್ಮ ಫ್ರೆಂಡ್ ಇನ್ನೊಬ್ಬರಿದ್ದರು, ನಾವೆಲ್ಲ ಒಂದು ಟೀಮು. ಆ ಟೈಮಲ್ಲಿ ಸಿದ್ಲಿಂಗು ಸ್ಕ್ರಿಪ್ಟ್ ಹಿಡ್ಕೊಂಡು ತುಂಬ ಹೀರೋಗಳ ಹತ್ರ ನಾವೆಲ್ಲ ಟೀಮಾಗಿ ಅಲ್ದು ಕಥೆಗಳ ಒಪ್ಪಿಸಿರ್ತಕ್ಕಂಥ ಉದಾಹರಣೆಗಳು ಉಂಟು. ಕೊನೆಗೆ ಅದು ಓಕೆ ಆಗಿದ್ದು ನಮ್ಮ ಸಿದ್ದರಾಜು ಅವ್ರ ಬ್ಯಾನರ್ನಲ್ಲಿ ಅನೂಪ್ ಸಿಳಿನ್ ಸಹಕಾರದಿಂದ ಅವರೇ ನಿರ್ಮಾಣ ಮಾಡ್ತೀನಿ ಅಂಥೇಳಿ ಲೂಸ್ ಮಾದ ಯೋಗೇಶ್ನ ಹೀರೋ ಆಗಿ ಚೂಸ್ ಮಾಡಿಕೊಂಡ್ವಿ. ಅದಾದಮೇಲೆ ಪೇರ್ ಯಾರು ಅಂತ ಹುಡುಕ್ತಿದ್ದಾಗ ನಮ್ಮ ವಿಜಯಪ್ರಸಾದ್ ಎಲ್ಲ ಈ ಹೀರೋಗಳಿಗೆ ಹೀರೋಯಿನ್ ಪೇರ್ ಹುಡುಕೋದೆ ಒಂಥರ ಡಿಫ್ರೆಂಟ್. ಅವ್ರ ಕಾಂಬಿನೇಷನ್ನೇ ಬೇರೆ ಥರ ಇರ್ತದೆ. ಉದಾಹರಣೆಗೆ ನಿರ್ದೋಸೆಯಲ್ಲಿ ಪ್ರಿಯಾಮಣಿ, ಸಾರಿ ನಿರ್ದೋಸಿನಲ್ಲಿ ಅವರು ನಮ್ಮ ಹರಿಪ್ರಿಯಾ ಮತ್ತು ಜಗ್ಗೇಶ್ ಅವರು, ಲೂಸ್ ಮಾದ ಮತ್ತು ರಮ್ಯಾ ನಮ್ಮ ಇದರಲ್ಲಿ, ಆ ಥರ ಕಾಂಬಿನೇಷನ್. ಆ ಕಾಂಬಿನೇಷನ್ನೇ ಕೇಳೋಕ್ಕೆ ಒಂಥರ ಮಜವಾಗಿತ್ತು. ಆಮೇಲೆ ಅವೆಲ್ಲ ಆಗೆಲ್ಲ ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಹಸಿವಿತ್ತು ಸಿನಿಮಾದಲ್ಲಿ ಗೆಲ್ಲಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ. ಅನೂಪ್ಗಾಗಲಿ, ನನಗಾಗಲಿ, ಸುಜ್ಞಾನ್ಗಾಗಲಿ, ವಿಜಯಪ್ರಸಾದ್ಗಾಗಲಿ, ಆ ಒಂದು ಸಂದರ್ಭದಲ್ಲಿ ಹುಡ್ತಕ್ಕಂಥ ಸಿನಿಮಾ ಸಿದ್ಲಿಂಗ್. ಆ್ಯಕ್ಚುಲಿ ಆ ಸಿನಿಮಾ ಶುರುವಾದಾಗ ಆ್ಯಕ್ಚುಲಿ ನಾನು ಬೇಸಿಕಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಲಿರಿಸಿಸ್ಟಾಗಿ, ಪ್ರೀತ್ಯ ಪ್ರೀತ್ಯ ಸಿನಿಮಾದ ನಂದೇ ಲೋಕ ಲೂಸ್ ಮಾದ ಸಾಂಗ್ ಮುಖಾಂತರ ಎಂಟ್ರಿ ಕೊಟ್ಟಿದ್ದು ನಾನು. ಅದಾದಮೇಲೆ ನಾವೆಲ್ಲ ಒಂದು ತಂಡವಾಗಿ ಮಾರ್ಪಟ್ಟಾಗ ಸಿದ್ಲಿಂಗು ಸಿನಿಮಾಗೆ ಎಲ್ಲ ಹಾಡುಗಳನ್ನ ನಾನೇ ಬರೆಯೋದು ಅಂತ ಡಿಸೈಡ್ ಆಗಿ, ಸೊ ನಾವು ಕಥೆ ಸ್ಕ್ರೀನ್ ಪ್ಲೇ ಮಾಡೋ ಸಂದರ್ಭದಲ್ಲೇ ಈ ಒಂದು ಸಿಚುಯೇಷನ್ಗಳು ಬಂದು ಆ ಎಲ್ಲೆಲ್ಲ ಓಡುವ ಮನಸ್ಸೆ ಹಾಡನ್ನ ಕ್ರಿಯೇಟ್ ಮಾಡಬೇಕು ಅಂತ ಆಗಿದ್ದು. ಈ ಸಾಂಗ್ ಆ್ಯಕ್ಚುಲಿ ನಾವು ಮೈಸೂರಿನಲ್ಲಿ ರೂಮ್ ಹಾಕಿದ್ವಿ ಸ್ಕ್ರಿಪ್ಟ್ಗೆ ಅಂತೇಳಿ, ಒಂದು ಜಯಚಾಮರಾಜೇಂದ್ರ ಒಡೆಯರ್ ಕ್ಲಬ್ ಅಂತ ಇದೆ. ನಾ ಆ್ಯಕ್ಚುಲಿ ವಿಜಯಪ್ರಸಾದ್ ಸರು ಅಲ್ಲೇ ಸ್ಕ್ರಿಪ್ಟ್ ಮಾಡಿದೆ ಯಾವಾಗಲೂ. ಅಲ್ಲಿ ನಾನು, ಅನೂಪ ಮತ್ತು ಪ್ರೊಡ್ಯೂಸರು ಆ್ಯಂಡ್ ವಿಜಯಪ್ರಸಾದ್ ಎಲ್ಲ ರೂಮ್ ಹಾಕ್ಕೊಂಡು ಕೆಲಸ ಮಾಡಬೇಕಾದ್ರೆ ಟ್ಯೂನ್ ಕಂಪೋಸಿಷನ್ ಇರ್ತಿತ್ತು, ನಾನಲ್ಲೇ ಸ್ಪಾಟಲ್ಲಿ ಲಿರಿಕ್ಸ್ ಬರೀತಿದ್ದೆ. ಆ ಸಂದರ್ಭದಲ್ಲಿ ವಿಜಯಪ್ರಸಾದ್ ಒಂದೇನು ಅಂದರೆ, ಅವ್ರಿಗೆ ಕನ್ನಡ ಬಳಕೆ ಇದೆಯಲ್ಲ, ತುಂಬ ಜನ ಡೈರೆಕ್ಟರ್ಗಳಲ್ಲಿ ಕಮ್ಮಿ ಆ ಥರ, ಅಂದರೆ ಜಾಸ್ತಿ ಕನ್ನಡ ಪದಗಳನ್ನೇ ಸಾಹಿತ್ಯದಲ್ಲಿ ಬಳಸೋದು. ಅವ್ರ ಸಂಭಾಷಣೆಯಲ್ಲಿ ಕೂಡ ಅತ್ಯಂತ ಪ್ರಬುದ್ಧತೆ ಇರತಕ್ಕಂಥ ಕನ್ನಡ ಪದಗಳನ್ನ ಬಳಕೆ ಮಾಡೋ ನಿರ್ದೇಶಕರುಗಳು ತುಂಬ ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ಕನ್ನಡದಲ್ಲಿ. ಉದಾಹರಣೆಗೆ ಗುರುಪ್ರಸಾದು, ವಿಜಯಪ್ರಸಾದು, ಈ ಥರದ ಒಂದಷ್ಟು ಜನ ನಿರ್ದೇಶಕರು ಬಿಟ್ಟರೆ ನಮ್ಮ ಯೋಗರಾಜ್ ಬಿಟ್ಟು ಬೇರೆಯವರೆಲ್ಲ ಆ ಥರದ ಪದ ಬಳಕೆ ಮಾಡಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವಾಗ ಭಾಷಾ ಅಭಿಮಾನ ಆ ಥರದ್ದಿರುತ್ತೆ, ಆಗ ಇಂಥ ಸಾಂಗ್ಗಳು ಉಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಕ್ಚುಲಿ ಅವ್ರು ನನಗೆ ಹೇಳಿದ್ದೆ ಅದು, ಯಾರು ಬಳಕೆ ಮಾಡಿರಬಾರ್ದು ಸಾಹಿತ್ಯದಲ್ಲಿ ಆ ಥರದ್ದು. ಮನಸ್ಸಿನ ವಿವಿಧ ಮಜಲುಗಳನ್ನು ಯಾವ್ಯಾವ ದೃಷ್ಟಿಕೋನದಲ್ಲಿ ಹೇಳ್ಬೋದು ಆ ಥರ ಎಲ್ಲ ಟ್ರೈ ಮಾಡೋಣ, ನೀವು ಪೂರ್ತಿ ಸ್ವಾತಂತ್ರ್ಯ ಇರುತ್ತೆ, ಬರೀ ಗುರುಗಳೇ ಗುರುಗಳೇ ಅಂತ ನಾನು ಅವರ ಮಾತು, ಬರೀ ಗುರುಗಳೇ ಅಂತ ಶುರು ಆಗಿದ್ದ ಸಾಂಗು ಕೊನೆಗೆ ಒಂದಷ್ಟು ಪಲ್ಲವಿಗಳಂದ್ರೆ ಒಂದು ಸ್ವಲ್ಪ ಬರೆದಿಲ್ಲ, ಅದಕ್ಕೆ ಒಂದು 50-60 ಪಲ್ಲವಿ, ಒಂದು 100-150 ಚರಣ ಇಷ್ಟ ಆಗಿದೆ.
ಆಮೇಲೆ ವಿಜಯಪ್ರಸಾದ್ ಸರ್ ಏನು ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಸಾಂಗ್ನ ಬರೀಬೇಕು ಅಥವಾ ಲಿರಿಕ್ನ ಓಕೆ ಮಾಡಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಅವರು ಒಂದು ಲೈನ್ನ ಸಾರಾಸಕ್ಟಾಗಿ ಓಕೆ ಮಾಡಿಬಿಡಲ್ಲ. ಇಲ್ಲೊಂದು ಪದ ಚೆನ್ನಾಗಿತ್ತು ಅಂತಂದರೆ ಈ ಪದ ಚೆನ್ನಾಗಿದೆ ಈ ಲೈನಲ್ಲಿ, ಅಲ್ಲೊಂದು ಪದ ಚೆನ್ನಾಗಿತ್ತು ಅಂದರೆ ಆ ಪದ ಆ ಲೈನಲ್ಲಿ ಚೆನ್ನಾಗಿದೆ, ಸೊ ಅಲ್ಲೊಂದು ಪದ ಎತ್ಕೊಂಡು ಇಲ್ಲೊಂದೊಂದು ಪದ ಎತ್ಕೊಂಡು ಈ ಎಲ್ಲ ಪದಗಳನ್ನ ಒಟ್ಟುಗೂಡಿಸಿ ಇದಕ್ಕೆ ಹಾಕಿ ಈ ಪದನ ಇಲ್ಲಾಕ್ಪದ ಗುರುಗಳೇ ಇಲ್ಲಾಕ್ಪದಗಳು ಅಂತ ತುಂಬ ತಲೆ ತಿಂತಿದ್ರು. ಸೊ ಏನೇ ಆಗಲಿ ನಮ್ಗೆ ಹಸುವಂಗಿತ್ತಲ್ಲ, ಸಿನಿಮಾ ಹಿಟ್ಟಾಗಬೇಕು, ಸಾಂಗ್ ಹಿಟ್ಟಾಗಬೇಕು ಅಂತ. ಸರಿ ಗುರುಗಳ ಟ್ರೈ ಮಾಡೋಣ ಅಂದ್ಬಿಟ್ಟು ತುಂಬ ಸರ್ಕಸ್ ಮಾಡಿ ಬರೆದಂಥದ್ದು. ಬಟ್ಟು ಕೊನೆಗೆ ಅದ್ರ ರಿಸಲ್ಟ್ ಹೆಂಗೆ ಬಂತು ಅಂತಂದರೆ, ಇವತ್ತು ಸದಾ ಹಸಿರಾಗಿರುವ ಸಾಂಗ್ಗಳು ಅಥವಾ ಎವರ್ಗ್ರೀನ್ ಸಾಂಗ್ಗಳು ಅಂತ ಏನು ಕರಿತೀವೋ ಆ ನಿಟ್ಟಿನಲ್ಲಿ ಆ ಸಾಲಿನಲ್ಲಿ ಇವತ್ತಿಗೂ ಎಲ್ಲೆಲ್ಲೋ ಓಡುವ ಮನಸ್ಸೆ ನಿಂತಿದೆ ಅಂದರೆ, ಅವತ್ತು ನಾವು ಪಟ್ಟಿರ್ತಕ್ಕಂಥ ಶ್ರಮ ಮತ್ತು ಶ್ರದ್ಧೆ ವಹಿಸಿ ಆ ಸಾಂಗ್ ಮೇಲೆ ಮಾಡಿರ್ತಕ್ಕಂಥ ಕೆಲಸ ಅವತ್ತು ನಿಂತ್ಕೊಳ್ಳುತ್ತೆ. ಇಂಡಸ್ಟ್ರಿಗೆ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಅರಸು ಅಂತಾರೆ ಅನ್ನೋ ಹೆಸರನ್ನು ಪರಿಚಯಿಸಿದ ಸಾಂಗ್ ಅಂತಂದರೆ ಅದು ಎಲ್ಲೆಲ್ಲೋ ಓಡೋ ಮನಸ್ಸೆ. ಆ ಸಾಂಗ್ ಮುಖಾಂತರನೇ ಅರಸು ಅಂತಾರೆ ಅನ್ನೋ ಒಬ್ಬ ಹೆಸರನ್ನು ವಿಶೇಷವಾದ ಸಾಹಿತ್ಯ ಇಂಡಸ್ಟ್ರಿಯಲ್ಲಿದ್ದಾನೆ ಅಂತ ನಮಗೆ ಒಂದು ರೆಕಗ್ನಿಸಮ್ ತಂದುಕೊಟ್ಟಿದ್ದು. ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಆ ಸಾಂಗು ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು. ಅದಾದಮೇಲೆ ಇಷ್ಟು ವರ್ಷಗಳು ಅಂದರೆ 2011-12-13 ಬಂದಿದ್ದ ಸಿನಿಮಾ ಅದು, ಒಂದು 15 ವರ್ಷ ಆದ್ರೂ ಕೂಡ 15-16 ವರ್ಷ ಆದ್ರೂ ಇವತ್ತಿಗೂ ನನ್ನೆಲ್ಲೇ ಯಾರೇ ಇಂಡಸ್ಟ್ರಿ ಪರ್ಸನ್ ಸಿಕ್ಕಿದ್ರು ಆ ಸಾಂಗ್ನ ಹೊರತುಪಡಿಸಿ ನಾನು ಮಾತಾಡ್ಸಲ್ಲ. ಸೊ ಅಷ್ಟು ಹೆಸರು ತಂದು ಕೊಟ್ಟಂಥ ಸಾಂಗು ಎಲ್ಲೆಲ್ಲ ಹೊಡೆದು ಮನಸ್ಸು. ಸನ್ನಿ ಅವರು ಆ ಸಾಂಗ್ ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿರೋದು ನೋಡಿ ನಿಮಗೆ ಏನಂದ್ರೆ ಸರ್? ರಮ್ಯ ಅವರು ಒಂಥರ ಇಡೀ ಟೀಮು ಖುಷಿ ಪಡ್ತು ಅಂದರೆ, ಆಮೇಲೆ ಅಂತ ಅದರ ಸಿನಿಮಾ ಸಾಂಗ್ ಕೊರಿಯೋಗ್ರಫಿ ನೋಡ್ಬೋದು ನೀವು ಎಲ್ಲೆಲ್ಲ ಓಡೋ ಮನಸ್ಸು. ತುಂಬ ಸ್ಲೋ ಮೋಷನಲ್ಲಿ ಕಲರ್ಫುಲ್ಲಾಗಿ ಮಾಡಿದಂಥ ಒಂದು ಎಕ್ಸ್ಪೆರಿಮೆಂಟಲ್ ಸಾಂಗ್ ಅಂತಲೇ ಹೇಳ್ಬೋದು. ಅವತ್ತಿಗೆ ಈ ಸಾಂಗ್ ಕೇಳಿದಾದ್ಮೇಲೆ ರಮ್ಯವ್ರು ಏನಂದು ಅಂದರೆ, ರಮ್ಯವ್ರು ನನ್ನ ಆ್ಯಕ್ಚುಲಿ ತಮಿಳ್ನಾಡು ತಮಿಳ್ನಾಡು ಅಂತ ಕರೀತಿದ್ರು ಇಡೀ. ನಾನು ಆ್ಯಕ್ಚುಲಿ ಆ ಸಿನಿಮಾಗೆ ಕೋ ಡೈರೆಕ್ಟರ್ ಕೂಡ ಆಗಿರೋದ್ರಿಂದ ಇಡೀ ಸಿನಿಮಾದದ್ದಕ್ಕೂ ನಾನು ಡಬ್ಬಿಂಗ್ ಹಂತದಲ್ಲಿರ್ಬೋದು, ಎಲ್ಲ ಇಡೀ ಸಿನಿಮಾ ರಿಲೀಸ್ ಹಂತದವರೆಗೂ ನಾವು ಜರ್ನಿ ಮಾಡಿದ್ವಿ ಆ ಸಾಂಗಲ್ಲಿ. ಹಾಗಾಗಿ ರಮ್ಯವ್ರಿಗೂ ನನಗೂ ತುಂಬ ಅವಿನಾಭಾವ ಸಂಬಂಧ ಆ ಸಿನಿಮಾದ್ದು. ಅವ್ರು ನಾನು ಯಾವಾಗಲೂ ತಮಿಳ್ನಾಡು ಅಂತಾನೆ, ಯಾಕಂದರೆ ತಮಿಳ್ ಡೈರೆಕ್ಟರ್ಗಳ ಥರ ಇದೆಯಾ ನೀನು? ನಾನು ಯಾವಾಗಲೂ ಕ್ಯಾಪ್ ಹಾಕ್ಕೊಂಡು ಒಂಥರ ಕರ್ಲ್ ಹೇರ್ ಎಲ್ಲ ಇದ್ದಾಗ ತಮಿಳ್ ಡೈರೆಕ್ಟರ್ ಗೌತಮ್ ಮೆನ್ನು ಅವರು ಇವ್ರನ್ನೆಲ್ಲ ಹೋಲಿಕೆ ಮಾಡಿ ಮಾತಾಡ್ತಾ ಈ ತಮಿಳ್ನಾಡು ಎಲ್ಲಿದೆ ಬಾ ಅಂತ ಕೂಗು ನನ್ನ. ಈ ಸಾಂಗ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಅವರ ಪರ್ಸ್ನಲ್ ಸೋಷಿಯಲ್ ಮೀಡಿಯಾದೆಲ್ಲ ಹಂಚಿಕೊಂಡು ತುಂಬ ಸಂಭ್ರಮಿಸಿದರು ಆವತ್ತಿನ ದಿನಗಳಲ್ಲಿ. ಇನ್ನೊಂದು ವಿಷಯ ಏನಂದರೆ, ನಮ್ಮ ದುರದೃಷ್ಟಕ್ಕೆ ಇವತ್ತಿರೋ ಸೋಷಿಯಲ್ ಮೀಡಿಯಾಗಳ ಹಾವಳಿ ಆವತ್ತಿರಲಿಲ್ಲ. ಕೇವಲ ಯೂಟ್ಯೂಬ್ ಮ್ಯೂಸಿಕ್ಕು ಈ ಥರದ ಕೆಲವೊಂದು ಮ್ಯೂಸಿಕ್ ಚಾನಲ್ಗಳು ಅಷ್ಟೇ ಪ್ಲೇ ಆಗ್ತಿದ್ದು ಸಾಂಗ್. ಇದು ಇವತ್ತಿನ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅವಳು ಯಾವತ್ತಿದ್ದಿದ್ದರೆ ಆ ಸಾಂಗ್ ತಲುಪ್ತಿದ್ದಂಥ ಘಟನೆ ಬೇರೆ ಇರ್ತಿತ್ತು. ತುಂಬ ಖುಷಿಪಟ್ಟಿದ್ರು ರಮ್ಯವರು. ತುಂಬ ವರ್ಷಗಳ ಕಾಲ ಅವ್ರ ಮನಸ್ಸಲ್ಲಿ ಇವತ್ತಿಗೂ ಆ ಸಾಂಗ್ ಇದೆ. ಈ ರಮ್ಯ ಅಂದ ತಕ್ಷಣ ಒಂದು ವಿಶೇಷವಾದ ಸಾಂಗ್ ಯಾವುದಾದ್ರು ಪ್ಲೇ ಆಗುತ್ತೆ ಅಂತಂದರೆ ಅದರಲ್ಲಿ ಎಲ್ಲೆಲ್ಲೋ ಓಡೋ ಮನಸ್ಸೇ ಕೂಡ ಸೇರಿಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಅವರು ಖುಷಿಪಟ್ಟಿದ್ರು ಸಾಂಗ್ ಬಗ್ಗೆ. ಇನ್ನು ಸಿದ್ಲಿಂಗು ಸಿನಿಮಾದ ಮತ್ತೊಂದು ಸಾಂಗ್ ಹಿಟ್ ಸಾಂಗ್ಗಳಲ್ಲಿ ಅಂತಂದರೆ ಟೈಟಲ್ ಸಾಂಗ್ ಚಂಬೋ ಚಂಬೋ ಸಿದ್ಲಿಂಗ್. ಅದು ಚಂಬೋ ಚಂಬೋ ಸಿದ್ಲಿಂಗು ಅಂತೇಳಿ ಒಂದು ಫನ್ ಮೂಮೆಂಟು ಅಂದರೆ ಸಿಚುಯೇಷನಲ್ ಓರಿಯೆಂಟೆಡಾಗಿ ಬರುತ್ತೆ. ಆ ಸಾಂಗ್ನ ಆ್ಯಕ್ಚುಲಿ ಕೈಲಾಶ್ ಕೇರ್ ಕೈಲಿ ಆಡಿಸಿರೋ ಸಾಂಗು. ಅವತ್ತಿಗೆ ದೊಡ್ಡ ಹಿಟ್ಟು. ಆಡಿಯೋ ರಿಲೀಸ್ ಆದಾಗ ಚಂಬೋ ಚಂಬೋ ವರ್ಡ್ ಕೇಳ್ತಿದ್ದಂಗೆ ಆಡಿಯನ್ಸ್ ಬಿದ್ದು ಬಿದ್ದು ನಗೋರು. ಆಮೇಲೆ ನನಗೆ ಅವತ್ತು ಇದೇ ನಿಮ್ಮ ಬಳಗದವರೇ ಒಂದು ಸಲ ಇಂಟರ್ವ್ಯೂ ಮಾಡಿದಾಗ ಯೋಗರಾಜ್ ಭಟ್ರಿಗೆ ಆಲ್ಟರ್ನೇಟಾಗಿ ಯಾರೊಬ್ಬರು ಲಿರಿಕ್ಸ್ ಎಷ್ಟು ಉಟ್ಕೊಂಡಂಗಿದೆ ಈ ಸಾಂಗ್ ಕೇಳಿದ್ರೆ ಅಂತೆಲ್ಲ ಒಂದು ಕ್ವಶನ್ ಮಾಡಿದರು. ಚೇಚೆ ಅಂಥ ದೊಡ್ಡ ಡೈರೆಕ್ಟರ್ ನನ್ನೇ ಕಲ್ವರ್ಗೆ ಮಾಡ್ತೀರಾ ಅಂತೆಲ್ಲ ಹೇಳಿದೆ. ಅದೇನಾಗೋಯ್ತು, ಸಾಂಗು ಸಿನಿಮಾದಲ್ಲಿ ಯಾವ ಥರ ಬರುತ್ತೆ, ಕಟ್ ಬಿಟ್ಟು ಬಿಟ್ಟು ಬಿಟ್ಟಾಕ್ಸ್ ಬರುತ್ತೆ ಚಂಬೋ ಚಂಬೋ ಸಿದ್ಲಿಂಗು ಸಾಂಗು. ಅಂದರೆ ಕತೆ ಒಂದಷ್ಟು ಒಂದಷ್ಟು ಲಿರಿಕ್ಸ್ ಬಂದು ಸಾಂಗ್ ಬಂದು ಆಮೇಲೆ ಒಂದು ಸೀಕ್ವೆನ್ಸ್ ಬಂದು ಆ ಥರ ಬರುತ್ತೆ. ಹಂಗಾಗಿ ಅದು ಸಿನಿಮಾ ಥಿಯೇಟ್ರಲ್ಲಿ ಡ್ರಾಪ್ ಆಗೋಯ್ತು ಸಾಂಗು. ಆ ಚಂಬೋ ಚಂಬೋ ಅಂತ ಬಂದಾಗ ಆಡಿಯನ್ಸಲ್ಲಿ ಓ ಅಂತ ಕಿರ್ಚರು, ಮತ್ತು ಪಲ್ಲೆ ಮುಗಿದು ಮತ್ತು ಡೈಲಾಗ್ ಬಂದ್ಬಿಡೋದು ಸಡನ್ನಾಗಿ ಹಾಕೋಬಿಡೋರು. ಬಟ್ ಆದ್ರೂ ಆ ಸಾಂಗೂ ಆಡಿಯೋ ದೊಡ್ಡ ಮಟ್ಟಿಗೆ ಹಿಟ್ಟಾಯಿತು. ಕೈಲಾಶ್ ಕೈರ್ ಅವ್ರ ವಯಸ್ಸು ತುಂಬ ಆಪ್ಟಾಗಿತ್ತು. ಒಂದು ಫನ್ನು ಅದರಲ್ಲಿ ಬಳಸಿದಂಥ ಲೈನ್ಗಳು ಅಷ್ಟೇ, ರವಿಚಂದ್ರನ ಫ್ಯಾನ್ ಆದರೂ ಪ್ರೀತಿ ಮಾಡಬೇಡ, ಹರಿಶ್ಚಂದ್ರನ ತುಂಡಾದರೂ ಸತ್ಯ ಹೇಳಬೇಡ, ತಪ್ಪಾಗಿದ್ದರೆ ಉಗಿರಿ ಮುಖಕ್ಕೆ ಇಲ್ಲ ಅಂದರೆ ಸರಿರಿ ಪಕ್ಕಕ್ಕೆ, ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ ಅಂತ ಆ ಲೈನ್ಗಳೆಲ್ಲ ತುಂಬ ದೊಡ್ಡ ಮಟ್ಟಿಗೆ ಹಿಟ್ಟಾಗಿತ್ತು. ಸೊ ಆ ಸಾಂಗ್ ಮುಖಾಂತರನಿಗೂ ನನ್ನ ಗುರುತಿಸೋಕ್ಕೆ ಜನ ಇಷ್ಟಪಡ್ತಿದ್ದು. ಸಿನಿಮಾಗೆ ನೀವು ಹಾಡುಗಳು ಬರೀಬೇಕೆಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿರ್ತೀರ, ಪ್ರಾಶಸ್ತ್ಯ ಕೊಟ್ಟಿರ್ತೀರ, ಪದಪ್ರಂಜ ಇನ್ನೂ ಚೆನ್ನಾಗಿರುತ್ತೆ. ಸೊ ಲವಿನ್ ಮಂಡ್ಯದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಂಗ್ಸ್ ಇತ್ತು, ಅದರಲ್ಲೂ ಒಪ್ಕೊಂಬಿಟ್ಲು ಕಾಣಲ್ಲ ಒಂಥರ ನಿಮ್ಮದೇ ಭೌಗೋಳಿಕ ಪ್ರದೇಶದ ಒಂದು ಫ್ಲೇವರ್ನಲ್ಲಿ ಅರಳಿದಂಥ ಸಾಂಗ್. ಲವಿನ್ ಮಂಡ್ಯ ನನ್ನ ಚೊಚ್ಚಲ ನಿರ್ದೇಶನದ ಸಿನಿಮಾ, ಜೊತೆಗೆ
ನಾನೊಬ್ಬ ಸಾಹಿತಿ ಆಗಿರೋದ್ರಿಂದ ಬೇರೆ ಸಿನಿಮಾಗಳಿಗೆ ಹಾಡು ಬರೆಯೋ ಒಂದು ಜವಾಬ್ದಾರಿ ಏನಿರುತ್ತೆ, ಸೊ ನನ್ನ ಸಿನಿಮಾದಲ್ಲೂ ಒಂದು ಸ್ವಲ್ಪ ಹೆಚ್ಚಿನದಾದ ಜವಾಬ್ದಾರಿ ಇದೆ. ಹಾಗಾಗಿ ಆ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ಬರೆತಕ್ಕಂಥ ಜವಾಬ್ದಾರಿನ ನಾನೇ ವಹಿಸಿಕೊಂಡೆ. ಎಂದಿನಂತೆ ಗೆಳೆಯ ಅನೂಪ್ ಶೀಳಿನ ಮ್ಯೂಸಿಕ್ ಡೈರೆಕ್ಟರ್, ಅದಕ್ಕೆ ನನ್ನ ಅವನ ಕಾಂಬೋ ಚೆನ್ನಾಗಿ ಅದಕ್ಕಿಂತ ಹಿಂದೆ ಎಲ್ಲ ವರ್ಕಾಗಿದ್ದರಿಂದ ಸೊ ನನ್ನ ಸಿನಿಮಾಗೆ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆ್ಯಸ್ ಯೂಶ್ವಲಿ ಆಗ್ತಾರೆ. ಸೊ ಆ ಸಿನಿಮಾದಲ್ಲಿ ನನಗೆ ಚೊಚ್ಚಲವಾಗಿ ನಿರ್ದೇಶನ ಮಾಡಲಿಕ್ಕೆ ಉದಯ್ ಮೆಹ್ತಾ ಅವರು ನನ್ನನ್ನು ನಂಬಿ, ನನ್ನ ಬರವಣಿಗೆನ ನಂಬಿ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾರೆ. ಒನ್ಸ್ ಅಗೇನ್ ಅದಾಗಬೇಕು ಅಂತಂದರೆ ಪ್ರೀವಿಯಸ್ ಸಿದ್ಲಿಂಗದಲ್ಲಿ ನನ್ನ ಕೆಲಸ ಏನಿತ್ತು ಅದೇ ಕಾರಣ. ಈಗ ನಾನು ಒಬ್ಬ ಡೈರೆಕ್ಟ್ರಾಗಿ ಒಬ್ಬ ಪ್ರೊಡ್ಯೂಸರ್ ಹತ್ರ ಕತೆ ಹೇಳ್ತೀನಿ ಅಂದಾಗ ನೀನು ಯಾರು, ಏನು ಹಿನ್ನೆಲೆ, ಏನು ಈ ಹಿಂದೆ ಏನು ಮಾಡಿದೀಯ ಅಂತೆಲ್ಲ ಕೇಳ್ತಾರೆ. ಅಷ್ಟು ಸಾರಾಸಕ್ಕಾಗಿ ಹತ್ರಕ್ಕೆ ಕರೆದು ಕತೆ ಕೇಳಲ್ಲ. ನಾನು ಹೇಳ್ಕೊಳ್ಳೋಕ್ಕೆ ಒಂದು ಹೆಸರು ಸಿಕ್ಕಿತ್ತು ನನಗಾಗಲೇ, ಅರ್ಸು ಅಂತಾರೆ ಅಂತ ಸಿದ್ಲಿಂಗು ಸಿನಿಮಾದಲ್ಲಿ ಎಲ್ಲೆಲ್ಲೋ ಹಾಡು ಎಲ್ಲೆಲ್ಲೋ ಓಡುವ ಮನಸ್ಸೆ ಹಾಡು ಬರೆದಿದ್ದವನು ಮತ್ತು ಸ್ಕ್ರಿಪ್ಟೆಲ್ಲ ವರ್ಕ್ ಮಾಡಿದ್ದೀನಿ ಅಂತ. ಹಾಗಾಗಿ ಕರೆದು ಕತೆ ಕೇಳೋ ಅವಕಾಶ ಸಿಕ್ತು. ಗಾಡ್ ಗ್ರೇಸ್ ಸಿನಿಮಾ ನಿರ್ಮಾಣ ಮಾಡೋಕ್ಕೂ ಮುಂದಾದರು. ಕೊನೆಗೆ ಆ ಸಿನಿಮಾದಲ್ಲಿ ಎಲ್ಲ ಹಾಡುಗಳ ಜವಾಬ್ದಾರಿ ನನ್ನ ಮೇಲೆ ಬೀಳ್ತು. ಸೊ ಅದರಲ್ಲಿ ತುಂಬ ಹ್ಯೂಜ್ ಇಟ್ಟಾದಂಥ ಸಾಂಗು ಒಪ್ಕೊಂಬಿಟ್ಲು ಕಣ್ಲ ಪ್ರೀತಿ ಮಾಡೋಕ್ಕೆ. ಆ ಒಂದು ಸಾಂಗು ಈಗ ನಮ್ಮ ಲಕ್ಷ್ಮೀ ಅವ್ರು ಹೇಳಿದಂಗೆ ನಮ್ಮದೇ ಭೌಗೋಳಿಕ ಪ್ರದೇಶದ ವಾತಾವರಣದ ಮೇಲೆ ಮುಡ್ಮುನಿರ್ತಕ್ಕಂಥ ಕತೆ. ಸೊ ಹಾಡು ಕೂಡ ಹಂಗೆ ಇರಬೇಕು ಅಂತೇಳಿ ಒಂದು ಹೊಸದಾಗಿ ನಾವು ಟ್ರೈ ಮಾಡಿದ್ವಿ. ಅಂದರೆ ಹಾಡುಗಳು ಈಗ ಮೆಲೋಡಿ ಟ್ಯೂನಿಗೆ ನಮಗೆ ನಮ್ಮ ಜಯಂತ್ ಕಾಯ್ಕಿಣಿ ಸರ್ ಎಲ್ಲ ಬರೀತಾರಲ್ಲ, ಒಂದು ಸಾಫ್ಟ್ ವರ್ಡ್ಗಳು ಆ ಥರದ್ದೆಲ್ಲ ಬಳಕೆ ಮಾಡ್ತಿದ್ರು. ಆಗ ನಾವೇನಾದರೂ ಬೇರೆ ಮಾಡಬೇಕಲ್ಲ ಅಂಥೇಳಿ ನಾನು ಅನುಪ ಮಾತಾಡಿಕೊಂಡು ಒಂದು ಮೆಲೋಡಿ ಟ್ಯೂನು ಪದ ಬಳಕೆ ಬೇರೆ ಥರ ಇರಬೇಕು. ನಮ್ಮ ಹಳ್ಳಿ ಸೊಗಡು ಅಂದರೆ ಮಂಡ್ಯ, ಮಳವಳ್ಳಿ, ಮೈಸೂರು, ಚಾಮರಾಜನಗರ ಈ ಭಾಗದಲ್ಲಿ ಏನು ಭಾಷೆ ಬಳಕೆ ಮಾಡ್ತಾರೋ ಮಾತಾಡಲಿಕ್ಕೆ ಅದೇ ಥರದ ಭಾಷೆನ ಬಳಕೆ ಮಾಡ್ತೀನಿ ಗುರು ಅಂತ ನಾನು ಅನುಪ್ ಕೇಳಿದೆ. ಏ ಫ್ರೀಡಮ್ ಇದೆ ನಿನ್ನ ಇಷ್ಟ, ಬಪ್ಪ ಮಾಡಪ್ಪ ನಿನ್ನ ಸಿನಿಮಾ ಅಂತ. ನಾವು ಕಾರಲ್ಲಿ ಅನೂಪ್ ಮನೆಯಾಗ ರಾಜಾಜಿನಗರದಲ್ಲಿತ್ತು. ಅಲ್ಲಿಂದ ಅಲ್ಲೊಂದು ಕದಂಬ ಅಂತ ಒಂದು ಹೋಟ್ಲಿದೆ, ಅಲ್ಲಿಗೆ ಕಾಫಿ ಅಥವಾ ತಿಂಡಿ ತಿನ್ನೋಣ ಅಂತ ಹಿಂಗೆ ಕಾರಲ್ಲಿ ಹೋಗ್ತಿದ್ವಿ. ಹಿಂಗೆ ಕಾರಲ್ಲಿ ಹೋಗಿ ಅಲ್ಲಿ ಕಾಫಿ ಕುಡ್ಕೊಂಡು ವಾಪಸ್ ಮನೆ ಹತ್ರ ಬರೋಷ್ಟರಲ್ಲಿ ನಿಮಗೆ ಆ ಪಲ್ಲವಿ ರೆಡಿ ಆಯಿತು. ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕ್ಕೆ, ಹೂವನ್ಬಿಟ್ಲು ಕಂಡ್ಲ ಚಿಂತೆ ಎನ್ನಕ್ಕೆ, ಕೆರೆ ಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯಿತು, ಎಲ್ಲನೂ ಉಲ್ಟಂ ಪಲ್ಟಾ ಕಾಣಿಸಿದೆ ಅಂತ. ಅವನು ಶಾಕ್ ಆಗ್ಬಿಟ್ಟಲ್ಲ, ಈ ಟ್ಯೂನ್ಗೂ ಈ ಥರ ಲಿರಿಕ್ ಬರಿಬೋದು ಅಂತ ತೋರಿಸ್ಕೊಟ್ಬಿಟ್ಟಲ್ಲಪ್ಪ ನೀನು ಅಂತ ಫಸ್ಟು ಅಂದರೆ ಫಸ್ಟ್ ಆಡಿಯೇ ನಾವೇ ಅದಕ್ಕೆ ಕೇಳಿದ ತಕ್ಷಣ ಖುಷಿಪಟ್ಟ ಅನುಪ. ತುಂಬ ಚೆನ್ನಾಗಿದೆ, ಇದನ್ನು ಮಾಡೇ ಮಾಡೋಣ ಅಂದ್ಬಿಟ್ಟು ನನಗೊಂಥರ ಕ್ರೇಜ್ ಅಲ್ವಾ. ಅವನೇ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟ್ರಾಗೆ ಆ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಕೆಲವರೆಲ್ಲ ಹೆದರ್ತಾರೆ, ಬಟ್ ಆತ ಕ್ರಿಯೇಟಿವ್ ಪೀಪಲ್ ಆಗಿರೋದ್ರಿಂದ ಇಲ್ಲ ಇದು ಚೆನ್ನಾಗಿದೆ ವರ್ಕ್ ಆಗುತ್ತೆ ಅಂತ ಅವನಿಗೆ ಅನ್ನಿಸ್ತಾಗಿ ಅದು ಪದಬಳಕೆ ಹಂಗೆ ಶುರುವಾಯಿತು. ಆಮೇಲೆ ಚರಣ ಎಲ್ಲ ತುಂಬ ದೊಡ್ಡ ಹಿಟ್ ಆಯ್ತದು. ಮತ್ತು ಶೂಟಿಂಗು ಅಷ್ಟೇ, ಆ ಸಿನಿಮಾ ಆ ಸಾಂಗ್ನೇ ಆ್ಯಕ್ಚುಲಿ ಆ ಉಪ್ಕೊಂಬಿಟ್ಲು ಕಂಡ್ಲ ಸಾಂಗ್ ಶೂಟ್ ಮಾಡಬೇಕಂದ್ರೆ ನಾವು ಏನು ಪ್ಲಾನೇ ಮಾಡಿರಲಿಲ್ಲ, ಜಸ್ಟ್ ಹೋಗಿ ಲೊಕೇಶನ್ ನೋಡ್ಕೊಂಬಂದ್ವಿ. ಮಂಡ್ಯ ಹತ್ರ ಒಂದು ನಂಬಿ ನಾಯಕನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ನಾನು ನಮ್ಮ ಕೊರಿಯೋಗ್ರಾಫರು ನಮ್ಮ ಮತ್ತು ಮ್ಯಾನೇಜರು ಕ್ಯಾಮ್ರಾಮನ್ ಎಲ್ಲ ಹೋಗಿ ಲೊಕೇಶನ್ ಇಲ್ಲಿ ಇಂತಿದ್ದ ಕಡೆ ಶೂಟ್ ಮಾಡ್ಕೊಂಬರುವ ಅಂತ ಹೇಳಿ ಬಂದ್ವಿ. ಪ್ಲಾನ್ ಏನು, ನೋ ಪ್ಲಾನ್, ಏನು ಕೊರಿಯೋಗ್ರಫೇ ಇಲ್ಲ. ಅದಕ್ಕೆ ಕೊರಿಯೋಗ್ರಫು ನಾವು ಪ್ಲಾನ್ ಮಾಡಿಲ್ಲ, ಲೊಕೇಶನಲ್ಲಿ ಇಂಥ ಪ್ರಾಪರ್ಟೀಸ್ ಅಂತ ಪ್ಲಾನ್ ಮಾಡಿಲ್ಲ. ಆವತ್ತು ಶೂಟಿಂಗ್ ಇಟ್ಕೊಂಡ್ವಿ, ಆವತ್ತು ಆ ದಿವಸ ಅಲ್ಲಿ ಹೋದ್ವಿ. ಆ ಒಂದು ದಿವಸದಲ್ಲಿ ಆ ಅಟ್ಮಾಸ್ಫಿಯರಲ್ಲಿ ಏನೇನು ಕೆಲಸಗಳು ಜರುಗ್ತಿತ್ತು ಆ ಹಳ್ಳಿನಲ್ಲಿ ಅದನ್ನು ಆ ಸಾಂಗ್ ಅಳವಡಿಸ್ಕೊಂಡು ಕೊರಿಯೋಗ್ರಫ್ ಮಾಡಿದಂಥ ಸಾಂಗ್ ಅದು. ಆ್ಯಕ್ಚುಲಿ ವಿಶೇಷತೆಯಲ್ಲಿ ವಿಶೇಷತೆಯಿಂದ ಕೂಡಿದ ಸಾಂಗು, ಏನು ಪ್ಲಾನ್ ಮಾಡಿಲ್ಲ, ಕೊರಿಯೋಗ್ರಫೇ ಮಾಡಿಲ್ಲ ನಾವು. ಅದಕ್ಕೆ ಅಲ್ಲೋಗಿ ಆ ಊರಲ್ಲಿ ನಡೀತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಅಲ್ಲಿರ್ತಕ್ಕಂಥ ಪರಿಕರಗಳನ್ನ ಬಳಸ್ಕೊಂಡು ಆ ಒಂದು ಸಾಂಗ್ನ ಶೂಟ್ ಮಾಡಿದ್ವಿ. ಅದು ನಿಮ್ಗೆ ಎಡಿಟಿಂಗ್ ಟೇಬಲ್ ಮೇಲೆ ನೋಡಿದ್ಮೇಲೆ ನಮಗೆ ಖುಷಿಯಾಗುತ್ತೆ. ಯಾವುದೋ ಒಂದು ಫ್ಯಾಂಟಸಿ ಥರ, ಒಂದು ಯಾವುದೋ ಸ್ಟುಡಿಯೋದಲ್ಲಿ ಶೂಟ್ ಮಾಡಿರೋ ಥರ, ಪ್ಲಾನ್ ಮಾಡಿ ಮಾಡಿರೋ ಥರ ಸಾಂಗ್ ಬಂತು. ಮೇಕಿಂಗು ಅಷ್ಟೇ ಚೆನ್ನಾಗಿ ಬಂತು, ಸಿಂಗಿಂಗು ನಮ್ಮ ಅನುಪ್ ಅಷ್ಟೇ ಚೆನ್ನಾಗಿ ಆಡ್ದ. ಎಷ್ಟು ದೊಡ್ಡ ಮಟ್ಟಕ್ಕೆ ಸಾಂಗ್ ಹಿಟ್ಟಾಯಿತು ಅಂತಂದರೆ ಆ ಒಂದು ಸಾಂಗು ಆ್ಯಕ್ಚುಲಿ ನನ್ನ ಲವಿನ್ ಮಂಡೆ ಸಿನಿಮಾಗೆ ಕ್ರೌಡ್ ಪುಲ್ಲಿಂಗ್ ಸಾಂಗು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ಮ ಸಿಂಧು ಲೋಕನಾಥು ಮತ್ತು ನಮ್ಮ ನಾಯಕ ನಟರಾದಂಥ ಅಭಿನಯ ಚಿತ್ರ ಸತೀಶ್ ನೀನಾಸಮ್ ಅವರು ಕೊಡುಗೆ ತುಂಬ ಅಪಾರವಾಗಿದೆ, ತುಂಬ ನ್ಯಾಚುರಲಾಗಿ ಅಭಿನಯ ಮಾಡಿದ್ರು ಅವರಲ್ಲಿ. ಸಿನಿಮಾದ ಮತ್ತೊಂದು ಸಾಂಗು ಕರೆಂಟ್ ಹೋದ ಟೈಮಲ್ಲಿ ಮಕ್ಕಳಲ್ಲಿ ಒಂಥರ ನಿಮಗೆ ಸಿದ್ಲಿಂಗು ಸಿನಿಮಾದಲ್ಲಿ ಶಂಭೋ ಶಂಭೋ ಸಿಗ್ಲಿಂಗ್ ಸಾಂಗ್ಗೆ ಹೆಂಗೆ ಅಪ್ರಿಶಿಯೇಷನ್ಸ್ ಬಂತು, ಬಟರ್ ಕೆಚಲ್ ಬರುವಂಥ ಫ್ಲೇವರಲ್ಲಿ ಇತ್ತು. ಸೊ ಈ ಸಾಂಗ್ ದೊಡ್ಡ ಮಟ್ಟಕ್ಕೆ ಆ ಸಾಂಗ್ದು ಕಥೆನೇ ಬೇರೆ ಇದೆ. ಆ್ಯಕ್ಚುಲಿ ಆ ಟೈಮಲ್ಲಿ ಸತೀಶ್ ನೀನಾಸಮ್ದು ಲೂಸಿ ಆದಮೇಲೆ ನಮ್ಮದು ಎರಡನೇ ಸಿನಿಮಾ ಹಿಟ್ಟು ನಮ್ಮ ನಾಯಕ ನಟರದು. ಅದಕ್ಕೆ ಬಿಫೋರ್ ಅಂಜದ ಗಂಡು ಮತ್ತು ಕೋಟ್ಲೆ ಸತೀಶ ಅನ್ನೋ ಎರಡು ಸಿನಿಮಾ ಅಷ್ಟರ ಮಟ್ಟಿಗೆ ಸಕ್ಸಸ್ ಕಾಣಲ್ಲ. ಆ ಟೈಮಲ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಹಂತದಲ್ಲಿರುತ್ತೆ,
ಪ್ರೊಡ್ಯೂಸರು ಸ್ವಲ್ಪ ಹೆದರ್ಬಿಡ್ತಾರೆ, ಏನ್ರಿ ಈಗಿರೋ ಪಿಕ್ಚರ್ ಡ್ರಾಪ್ ಆಗೋಯ್ತು, ನಾವು ಬೇರೆ ಈ ಥರದ ಸಿನಿಮಾ ಮಾಡ್ತೀವಿ ಹೋಗುತ್ತಾ ಇಲ್ವೋ ಅಂತ. ಆಗ ಒಂದು 6 ತಿಂಗಳುಗಳ ಕಾಲ ಶೂಟಿಂಗ್ ಆ್ಯಕ್ಚುಲಿ ನಿಂತಿರುತ್ತೆ. ಆ ಟೈಮ್ನಲ್ಲಿ ಹುಟ್ಕೊಂಡಂಥ ಸಾಂಗು ಕರೆಂಟ್ ಹೋದ ಟೈಮಲ್ಲಿ, ಅಂದರೆ ಒಂದು ಕಮರ್ಷಿಯಲ್ ಟಚ್ ಬೇಕು ಸಿನಿಮಾಗೆ, ಬರೀ ಹಳ್ಳಿ ಸೊಗಡು ಆ ಥರದ್ದೇ ಆಯಿತು ಅಂತ ಪ್ರೊಡ್ಯೂಸರ್ ತಗಾದೆ ತೆಗೆದಾಗ ನಾನು ಅನುಪ ಪ್ಲಾನ್ ಮಾಡಿ ಒಂದು ಟ್ಯೂನ್ ಮಾಡ್ತೀವಿ, ಅದು ಬಂದು ಕರೆಂಟ್ ಹೋದ ಟೈಮಲ್ಲಿ, ಅದು ಟ್ಯೂನ್ ಕಂಪೋಸಿಂಗ್ ಟೈಮಲ್ಲೇ ಲಿರಿಕ್ ಕೂಡ ಆಗುತ್ತೆ. ಕರೆಂಟ್ ಹೋದ ಟೈಮಲ್ಲಿ ಹುಡುಗಿ ಇದ್ದು ಮಗ್ಳಲ್ಲಿ ನಾನೇನು ಮಾಡಲಿ ಅಂದ್ಬಿಟ್ಟು ಅಂದೆ, ನಾಲ್ಕು ಲೈನು ಕೇಳಿದ ತಕ್ಷಣ ಎಲ್ಲರೂ ಖುಷಿ ಪಟ್ಬಿಡ್ತಾರೆ ತುಂಬ ಚೆನ್ನಾಗಿದೆ ಅಂತ. ಸರಿ ಅಂದ್ಬಿಟ್ಟು ಸಾಂಗ್ ಎಲ್ಲ ಪ್ಲಾನ್ ಮಾಡಿದ್ವಿ. ಇನ್ನು ಶೂಟ್ ಮಾಡಬೇಕು, ಅದು ಆ ಸೆಟ್ಟು ಅಷ್ಟೇ, ಈ ಪೂರ್ತಿ ನಾನು ಮತ್ತು ಕೊರಿಯೋಗ್ರಾಫರ್ ನಮ್ಮ ಮುರಳಿ ಮಾಸ್ಟ್ರು, ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನನಗೆ. ಆ್ಯಕ್ಚುಲಿ ಇವತ್ತಿಗೂ ನೆನೆಸ್ಕೋತೀನಿ ಅವ್ರನ್ನ, ಮತ್ತು ನಮ್ಮ ಕ್ಯಾಮ್ರಾಮನ್ ಸುಜ್ಞಾನ್ ಆಲ್ಸೋ. ಒಂದು ಸೆಟ್ ಪ್ರಾಪರ್ಟೀಸ್ನೆಲ್ಲ ಪ್ರಾಪರಾಗಿ ಪ್ಲಾನ್ ಮಾಡಿ ನಾವು ವರ್ಕ್ ಮಾಡಿದ್ವಿ. ಅದು ಆ್ಯಕ್ಚುಲಿ ವಿಶೇಷ ಇನ್ನೊಂದೇನೆಂದರೆ ಆ ಸಾಂಗ್ದು ಸಿಂಗಿಂಗು. ಸಿಂಗಿಂಗ್ ಯಾರ ಕೈಲಿ ಮಾಡಿಸೋದು ಅಂದಾಗ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ ಐಡಿಯಾ. ಬಪ್ಪಿಲ್ ಹರಿ ಅಂತ ಇದ್ರಲ್ಲ ನಮ್ಮ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಕನ್ನಡದಲ್ಲಿ ಹಾಡಿದಂಥ ಲಾಸ್ಟ್ ಸಾಂಗ್ ಬಪ್ಪಿಲ್ ಹರಿ ಸರ್ದು, ಅವ್ರ ಪ್ಯಾಟರ್ನಲ್ಲೇ ಆ ಮ್ಯೂಸಿಕ್ ಕೂಡ ಮಾಡಿದ್ದರಿಂದ ಅವರೇ ಸೂಟ್ ಆಗ್ತಾರೆ ಅಂತೇಳಿ ಅನೂಪ್ ಡಿಸೈಡ್ ಮಾಡಿ ಬಾಂಬೆಗೆ ಹೋಗಿ ಆಡಿಸ್ಕೊಂಡು ಬಂದ್ವಿ ಆ ಸಾಂಗ್ನ. ಅವ್ರ ವಾಯ್ಸು ಆಪ್ಟಾಗಿ ಕೂತ್ಕೊತು. ಇವತ್ತಿಗೂ ಅಮೇರಿಕದಲ್ಲಿ ಕನ್ನಡ ಸಂಘದವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಈ ಸಾಂಗ್ ಮಸ್ಟ್ ಅಂಡ್ ಶುಡ್ಡು ಆಡಿಸ್ತಾರೆ. ಆಮೇಲೆ ಆ ಸಾಂಗ್ ಆಡಿದಂಥ ಸಿಂಚನ್ ದೀಕ್ಷಿತ್ ಅಂದ್ಬಿಟ್ಟು ಲೇಡಿ ಸಿಂಗರ್, ಅವ್ರಿಗೆ ಅವಾರ್ಡ್ಗಳೆಲ್ಲ ಸಿಗುತ್ತೆ. ಆ ಒಂದು ಸಾಂಗು ತುಂಬ ವಿಶೇಷವಾಗಿ ನಮ್ಮ ಲವಿನ್ ಮಂಡ್ಯ ಸಿನಿಮಾದಲ್ಲಿ ಕೂತ್ಕೊಂತು ಅಂತ ಹೇಳಕ್ಕೆ ಬಯಸ್ತೀನಿ. ಒಂದು ಅಪರೂಪದ ಗಾನ ಇದು ಹಾಡು ಇದೆಯಲ್ಲ, ಅದು ಆ್ಯಕ್ಚುಲಿ ನನ್ನ ಕನಸು. ನಾನು ಮಾಡ್ತಕ್ಕಂಥ ಸಿನಿಮಾದಲ್ಲಿ ಆ ಥರದ್ದೊಂದು ಸಾಂಗ್ ಮಾಡಬೇಕು ಅನ್ನೋದು ನನ್ನ ಬಹುದಿನಗಳ ಕನಸು. ಯಾಕೆ ಅಂದರೆ ನಾನು 80s ಕಿಡ್ ಆಗಿರೋದ್ರಿಂದ ನಾನು ಸಿನಿಮಾನ ನೋಡಿದಂಥ ಒಂದು ಕಾಲಘಟ್ಟ ಏನಿದೆ, 80s 90s 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 ಇದೆಲ್ಲ ಏನಿದೆ, ಆಗ ನಾವು ತುಂಬ ಶಿವಣ್ಣನ ಚಿತ್ರಗಳು, ರವಿಚಂದ್ರನ್ ಸರ್ ಚಿತ್ರಗಳು, ಅಂಬರೀಷ್ ಅಣ್ಣಂದು, ಮತ್ತು ವಿಷ್ಣುವರ್ಧನ್ ಸರ್ದು, ರಾಜ್ಕುಮಾರ್ ಸರ್ದು, ಇವ್ರದ್ದೆಲ್ಲ ಸಿನಿಮಾಗಳು ನೋಡ್ಕೊಂಬರ್ತಿದ್ವಲ್ಲ, ನಾನು ತುಂಬ ಸಾಂಗ್ಗಳ ಪ್ರೇಮಿ ನಾನು. ಆಗೆಲ್ಲ ನನಗೆ ಸಂತಸ ಅರಳುವ ಸಮಯ ಏಳು ಸುತ್ತಿನ ಕೋಟೆ ನಮ್ಮ ಅಂಬರೀಷ್ ಸರ್ದು, ಆಮೇಲೆ ನಮ್ಮ ರವಿಚಂದ್ರನ್ ಸಿನಿಮಾದಲ್ಲಿ ಅವ್ರು ಹಾಕಿರ್ತಕ್ಕಂಥ ಕಾಸ್ಟ್ಯೂಮ್ಗಳು ಸಿನಿಮಾದಲ್ಲಿ, ಯುಗ ಪುರುಷದಲ್ಲಿ ಅವ್ರ ಕಾಸ್ಟ್ಯೂಮ್ಸು. ಆ್ಯಂಡ್ ದೆನ್ ಶಿವಣ್ಣಂದು ನನಗೊಂದು ಸಾಂಗ್ ತುಂಬ ಇಷ್ಟ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನೋಡು, ಆ ಸಾಂಗ್ ತುಂಬ ಇಷ್ಟ. ಅಂದರೆ ಅದು ಕಂಪೋಸಿಷನ್ ಉಪೇಂದ್ರ ಕುಮಾರ್ ಅವರು ಆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಅವರು ಕಂಪೋಸಿಷನ್ ಮಾಡ್ತಿದ್ದ ಶೈಲಿ ನನಗೆ ತುಂಬ ಕಾಡ್ತಿತ್ತು. ಅದು ಆನಂದ್ ಸಿನಿಮಾದು ಟು ವಿ ಎಂದು ಹಾಡು, ಆ ಹಾಡು ಇವತ್ತಿಗೂ ನನಗಿಷ್ಟ. ನನ್ನ ಮುಂದಿನ ದಿನಮಾನಸದಲ್ಲಿ ನಾನು ಸಿನಿಮಾ ಡೈರೆಕ್ಷನ್ ಮಾಡಕ್ಕೆ ಹೊರಟಾಗ ಒಂದು ಪ್ಲಾನ್ ಇದೆ, ಈಗಲೇ ಹೇಳ್ಬಾರ್ದು, ಅದು ರಿವೀಲ್ ಆಗಿಬಿಡುತ್ತೆ, ಆಮೇಲೆ ಹೇಳ್ತೀನಿ. ಈ ಒಂದು ಅಪರೂಪದ ಗಾನ ಇದು ಸಾಂಗ್ನ ಕ್ರೆಡಿಟ್ ನಾನೇ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದು ನನ್ನ ಕನಸು, ಹಂಗೆ ತರಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅದನ್ನು ನಾನು ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಮುರಳಿ ಸರ್ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ಸುಜ್ಞಾನ್ ಇರ್ಬೋದು, ಅನೂಪ ಇರ್ಬೋದು, ಎಲ್ಲರೂ ತುಂಬ ಸಾಥ್ ಕೊಟ್ಟರು. ಎಸ್ಪೆಷಲಿ ಟ್ಯೂನ್ ಅನೂಪನಿಗೆ ನಾನು ಮೊದಲೇ ಹೇಳಿದ್ದೆ, ನೋಡಪ್ಪ ಈ ಥರದ ಸಾಂಗ್ ರೆಟ್ರೋ ಸ್ಟೈಲು, ಬಟ್ ಆಡ್ಕೊಳ್ಳೋ ಥರ ಇರಬಾರ್ದು. ನಾವು ಶೂಟಿಂಗ್ ಕೂಡ ಆಡ್ಕೊಳ್ಳೋ ಥರ ಮಾಡಲ್ಲ, ತುಂಬ ಸೀರಿಯಸ್ಸಾಗೇ ಮಾಡ್ತೀವಿ. ಆ ಥರ ಇರಬೇಕು ಟ್ಯೂನು ಅಂದಾಗ ಒಂದು ಟ್ಯೂನ್ ಕಂಪೋಸ್ ಮಾಡಿದಾಗ ಲಿರಿಕ್ಕು ಕೂಡ ಹಂಗೆ ಬಿಡುತ್ತೆ. ಎಸ್ಪೆಷಲಿ ಆ ಸಾಂಗಲ್ಲಿ ನೀವು ಗಮನಿಸ್ಬೋದು, ಎಲ್ಲ ಅಕಾರಗಳಿಂದನೇ ಜಾಸ್ತಿ ನಾನು ಪದಬಳಕೆ ಮಾಡಲಿಕ್ಕೆ ಶುರು ಮಾಡಿದೆ, ಮಾಡಿದ್ದೀನಿ ಕೂಡ. ಆ ಸಾಂಗ್ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಕಾಣುತ್ತೆ. ಸಾಂಗ್ ಕಂಪೋಸಿಷನ್ ಆದಮೇಲೆ ಸಿಂಗಿಂಗ್ ಎಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ಆ ಸಾಂಗ್ನ ನಮ್ಮ SPB ಸರ್ರು ಮತ್ತು ಚಿತ್ರ ಮೇಡಮ್ ಕೈಲಿ ಆಡಿಸ್ಬೇಕು ಅಂತ ನನ್ನ ಆಸೆ ಇದ್ದಿದ್ದು. ಆ ಟೈಮಲ್ಲಿ ತುಂಬ ಟ್ರೈ ಮಾಡಿದ್ವಿ SPB ಸರ್ ಕೈಲೇ ಆಡಿಸ್ಬೇಕು ಆ ಸಾಂಗ್ನ, ಯಾಕೆಂದರೆ ಪೂರ್ತಿ ಫ್ಲೇವರ್ ಹಂಗಿರೋದ್ರಿಂದ ಆ ಹಳೆ ವಾಯ್ಸ್ಗಳೇ ಬೀಳಬೇಕು ಅಂತ ನನ್ನ ಆಸೆ. ತುಂಬ ಟ್ರೈ ಮಾಡಿದ್ವಿ, SPB ಸರ್ ನಮಗೆ ಸಿಕ್ಕಲಿಲ್ಲ ಆವತ್ತಂದರೆ ಅದೊಂದು ಬೇಜಾರಿದೆ ಇವತ್ತಿಗೂ ಆ ಸಾಂಗ್ ಬಗ್ಗೆ. ಬಟ್ ಚಿತ್ರ ಮೇಡಮ್ ನಮಗೆ ಸಿಕ್ಕಿದ್ರು, ಅದೊಂದು ಖುಷಿ ಇದೆ. ಚೆನ್ನಾಗಿ ಹೋಗ್ಬಿಟ್ಟು ಅವ್ರ ಕೈಲಿ ಆಡಿಸ್ಕೊಂಬಂದ್ವಿ ಸಾಂಗು. ಅದಾದಮೇಲೆ SPB ಆಲ್ಟರ್ನೇಟರ್ ಬಂದಾಗ ನಮ್ಮಲ್ಲಿ ರಾಜೇಶ್ ಕೃಷ್ಣನ್ ಸರ್ ವಾಯ್ಸು ಅವ್ರಿಗೆ ಸ್ವಲ್ಪ ಸಾಮೀಪ್ಯ ಇದ್ದರಿಂದ ಅವ್ರ ಕೈಲಿ ಆಡ್ಸೋಣ ಅಂತೇಳಿ ಅನೂಪ ಎಲ್ಲ ನಾವೆಲ್ಲ ಕೂಡ ಡಿಸೈಡ್ ಮಾಡಿದ್ವಿ. ಸೊ ಎಂದಿನಂತೆ ಅವರ ರಾಜೇಶ್ ಕೃಷ್ಣನ್ ಅವ್ರದ್ರು ಸಿಂಗಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಇನ್ನು ಶೂಟಿಂಗ್ ಹೋಗಬೇಕು, ಏನು ಮಾಡೋದು ಅಂದಾಗ ನಾನು ಕೊರಿಯೋಗ್ರಾಫರ್ ಜೊತೆ ಈಗಾಗಲೇ ಡಿಸ್ಕಷನ್ ಮಾಡಿರ್ತೀನಿ, ಈ ಪ್ಯಾಟ್ರನಲ್ಲಿ ಈ ಸಾಂಗ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಾಸ್ಟ್ಯೂಮ್ಸ್ ಎಲ್ಲ ಹಿಂಗೆ ಇರುತ್ತೆ ಅಂತೇಳಿ ನಮ್ಮ ಹಳೆ 80s 90s ಹೀರೋಗಳ ಕ್ಯಾರೆಕ್ಟರ್ಗಳು ಒಂದೊಂದು ಸಾಂಗಲ್ಲಿ ಯಾವ ಥರ ಕಾಸ್ಟ್ಯೂಮ್ ಬಳಸಿದ್ರು ಆ ಥರ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿಸ್ತೇನೆ ಫಸ್ಟ್. ನಾನು ಸಂತಸ ಅರಳುವ ಸಮಯದಲ್ಲಿ ಅಂಬರೀಷ್ ಸರ್ದು ಮತ್ತು ಯುಗ ಪುರುಷದಲ್ಲಿ ಖುಷ್ಬು ಹಾಕಿರೋ ಡ್ರೆಸ್ಸು, ನಮ್ಮ ರವಿಚಂದ್ರನ್ ಹಾಕಿರೋ ಡ್ರೆಸ್ಸು, ಇದೆಲ್ಲ ಫಸ್ಟ್ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿಸಿ ನಮ್ಮ
ನಾಯಕ ನಟರು ಸತೀಶ್ ನೀನಾಸಂ ಸರ್ಗಳಿಗೆ ಹಾಕಿ ಅವರು ತುಂಬ ಖುಷಿಪಟ್ಟರು. ಸಿಂಧು ಲೋಕನಾಥ್ಗಳು ಹಾಕ್ಸಿ ಅದೆಲ್ಲ ಸಕ್ಸಸ್ ಆಯಿತು. ಶೂಟಿಂಗ್ ಹೋಗ್ಬೇಕು, ಶೂಟಿಂಗ್ ಹಿಂಗೆ ಮಾಡೋಣ. ಕೊರಿಯೋಗ್ರಫಿ ಕೂಡ ಆಗಿನ ಕಾಲ ಡ್ಯಾನ್ಸ್ ಏನಿತ್ತು ಹಂಗೆ ಮಾಡಬೇಕು. ಆಗ ನಮ್ಮ ಕ್ಯಾಮ್ರಾಮನ್ನು ಸುಜ್ಞಾನ್ ಇದ್ದವರು ಒಂದು ಕೈ ಜೋಡಿಸೋರು ಒಂದು ಐಡಿಯಾ ಕೊಟ್ಟರು, ಸರ್ ಹೆಂಗಿದ್ರೂ ಸಾಂಗ್ ಪೂರ್ತಿ ಹಿಂಗೆ ಮಾಡ್ತಿದ್ವಿ, ಲೆನ್ಸ್ ಕೂಡ ಹಳೆಯದೇ ಬಳಸೋಣ. ಅದನ್ನು ನಾನು ರೆಡ್ ಎಪಿಕ್ ನಾವು ಬಳಸ್ತಿದ್ದಾಗ ಈ ರೆಡ್ ಎಪಿಕ್ಗೆ ಹೆಂಗೋ ನಾನು ಅಡಾಪ್ಟ್ ಮಾಡ್ತೀನಿ, ಹಳೆ ಕ್ಯಾಮ್ರಾಮನ್ಗಳ ಹತ್ರ ಲೆನ್ಸ್ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತೀನಿ, ನಾನು ಕಲೆಕ್ಟ್ ಮಾಡ್ತೀನಿ ಅಂತ ತುಂಬ ಓಲ್ಡ್ ಕ್ಯಾಮ್ರಾಮನ್ಗಳ ಮನೆಗಳಿಗೆಲ್ಲ ಅಲ್ದು ನಮ್ಮ ಸುಜ್ಞಾನ್ ಅವರು ಆ್ಯಕ್ಚುಲಿ ಹಳೆಯ ಲೆನ್ಸಸ್ನ ಅವತ್ತಿನ ಕಾಲಘಟ್ಟದಲ್ಲಿ ಬಳಸಿದಂಥ ಲೆನ್ಸಸ್ನ ತೊಗೊಂಬಂದು ರೆಡ್ ಎಪಿಕ್ ಕ್ಯಾಮ್ರಾಗೆ ಅಳವಡಿಸಿದ್ರು ಆ್ಯಕ್ಚುಲಿ ಹಂಗೆ ಬರಬೇಕು ಅಂತ. ಇವರೆಲ್ಲರೂ ನನಗೆ ಕೈ ಜೋಡಿಸಿದ್ರು ಆ್ಯಕ್ಚುಲಿ. ಆಮೇಲೆ ನಮ್ಮ ಮುರಳಿ ಸರ್ವು ಅಷ್ಟೇ, ಕೊರಿಯೋಗ್ರಫು ಆ ಪ್ಯಾಟ್ರನಲ್ಲೇ ಬರಬೇಕು ಅಂತಂದಾಗ ಹಿಂಗೆ ಮಾಡೋಣ ಅಂತ ಅವರೆಲ್ಲ ಸ್ಟೆಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆಮೇಲೆ ಅದರಲ್ಲಿ ನಿಂಬೆಹಣ್ಣು ಮೂಸಂಬಿ ಸುರಿಯೋದು, ಆ ಬಳೆಗಳನ್ನ ಬಳಸೋದು, ಆಮೇಲೆ ಜಿಂಕ್ಚಕ್ ಒಂಥರ ಲೈಟ್ಗಳನ್ನ ಬಳಸೋದು, ನಮ್ಮ ಕ್ಯಾಮ್ರಾಮನ್ನು ಆ ಕಂಪೋಸಿಷನ್ ಅಷ್ಟೇ ತಿರುಗ್ತಿರೋದು ಎಲ್ಲ ಪ್ರತಿಯೊಂದನ್ನು ಕೂಡ ನಾವು 80s 90s ನಮ್ಮ ಶಿವಣ್ಣ ರವಿಚಂದ್ರನ್ ಸರ್ ಅಂಬರೀಷ್ ಸರ್ ವಿಷ್ಣುವರ್ಧನ್ ಸರ್ ಒಂದು ಡಿವೋಟ್ ಸಾಂಗ್ ಯಾವ ಥರ ಪ್ಲಾನ್ ಮಾಡಿದ್ರು ಅದೇ ಥರ ಪ್ಲಾನ್ ಮಾಡಿ ಸಾಂಗು ಆಡಿಕೊಳ್ಳೋದಕ್ಕೆ ಎಡೆ ಮಾಡಿಕೊಡ್ಬಾರ್ದು, ಸೀರಿಯಸ್ ಆಗಿ ಇರಬೇಕು, ಬಟ್ ಫ್ಯಾಮಿಲಿಗೆ ಇಷ್ಟ ಆಗಬೇಕು ಅಂತ ಪ್ಲಾನ್ ಮಾಡಿ ಮಾಡಿ ಗೆದ್ದಂಥದ್ದು. ಅಂದರೆ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಈ ಸಾಂಗ್ ಹಿಂಗೆ ಮಾಡ್ತೀವಿ, ಈ ಸಾಂಗ್ ಹಿಂಗಾಗುತ್ತೆ, ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಮೊದಲೇ ಡಿಸೈಡ್ ಮಾಡಿದ್ವಿ. ಮೊದಲೇ ಅಂದ್ಕೊಂಡು ಮಾಡಿ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದ ಸಕ್ಸಸ್ನ ಸಿನಿಮಾ ಸಾಂಗ್ ನನಗೆ ತಂದುಕೊಡ್ತು. ಎಲ್ಲೇ ಆಟೋದಲ್ಲಿ ಯಾರೇ ಸಿಕ್ಕಿದ್ರು ಕೂಡ ಆಡಿಯನ್ಸು ಅಥವಾ ಬೇರೆ ಆಡಿಯನ್ಸ್ ಸಿಕ್ಕಿದಾಗ ಎಸ್ಪೆಷಲಿ ಆ ಸಿನಿಮಾ ಬಂದಾಗ ಓನು ನಮಗೆ ಒಪ್ಕೊಂಬಿಟ್ಲು ಕಾಣಲ್ಲ, ಮತ್ತು ಕರೆಂಟ್ ಹೋದ ಟೈಮಲ್ಲಿ ಸಾಂಗ್ ಬಗ್ಗೆ ಎಷ್ಟು ಮಾತಾಡ್ತಾರೋ ಈ ಒಂದು ಅಪರೂಪದ ಸಾಂಗ್ ಬಗ್ಗೆ ಕೂಡ ಅಷ್ಟೇ ಜನ ಮಾತಾಡ್ತಾರೆ. ಸರ್ ಒಂದು ಹಳೆಯ ಕಾಲಘಟ್ಟನ ನಮ್ಮ ಕಣ್ಮುಂದೆ ನೋಡ್ಕೊಂಡಂಗಾಯಿತು, ನಾವು ತುಂಬ ಖುಷಿಪಡ್ತೀವಿ ಆ ಸಾಂಗ್ ಹೇಳಿ. ಇವತ್ತಿಗೂ ನಾವು ಕೇಳ್ತಾನೆ ಇರ್ತೀವಿ, ನನ್ನ ಫೇವ್ರೇಟ್ ಸಾಂಗು ಅಂತ. ಇವತ್ತು ನೀವು ಯೂಟ್ಯೂಬ್ಗೆ ಹೋಗಿ ನೋಡಿ ಡೈಲಿ ಆ ಸಾಂಗ್ ಬಗ್ಗೆ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು ದುರದೃಷ್ಟ ಏನಂತಂದರೆ ನಮ್ಮ ಲವಿನ್ ಮಂಡ್ಯ ಹಾಡುಗಳು ಹಿಟ್ಟಾದಾಗಲೂ ಕೂಡ ಸೋಷಿಯಲ್ ಮೀಡಿಯಾದ ಹಾವಳಿ ಈ ಮಟ್ಟಿಗೆ ಇರಲಿಲ್ಲ. 2013-14 ಏನಾದರೂ ಇನ್ಸ್ಟಾ ಈ ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲ ಈ ಮಟ್ಟಿಗೆ ಆವತ್ತು ಟ್ರೆಂಡಲ್ಲಿದ್ದರೆ ಆವತ್ತು ನಮ್ಮ ಲವಿನ್ ಮಂಡ್ಯದ ಹಾಡುಗಳು ತಲುಪ್ತಿದ್ದಂಥ ಘಟ್ಟ ಬೇರೆ, ಕಾಣ್ತಿದ್ದಂಥ ಸಕ್ಸಸ್ಸು ಬೇರೆ. ಎನಿ ಹೌ ಆವತ್ತಿನ ನಮ್ಮ ಪರಿಶ್ರಮಕ್ಕೆ, ನಿಜವಾದ ಪರಿಶ್ರಮಕ್ಕೆ ಸಂದಂಥ ಫಲ ಈ ಲವಿನ್ ಮಂಡ್ಯದ ಹಾಡುಗಳು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಶೇಳಿನ್, ಕ್ಯಾಮ್ರಾಮನ್ ಸುಜ್ಞಾನ್, ನಮ್ಮ ನಾಯಕ ನಟರು ಅಭಿನಯ ಚತುರ, ನ್ಯಾಚುರಲ್ ಸ್ಟಾರ್ ಸತೀಶ್ ನೀನಾಸಮ್ಮು, ನಮ್ಮ ದೇಸಿ ಚೆಲುವೆ, ನನ್ನ ಫೇವ್ರೆಟ್ ಹೀರೋಯಿನ್ ಸಿಂಧು ಲೋಕನಾಥು, ನಮ್ಮನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿದಂಥ ನಮ್ಮ ಅನ್ನದಾತರು ಉದಯ್ ಮೆಹ್ತಾ ಸರ್, ಇವರೆಲ್ಲರೂ ಕೊಡುಗೆ ಅಪಾರವಾಗಿದೆ. ಅವ್ರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಮತ್ತು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾರಿಂದ ಬಂತು, ಸಾಂಗ್ಸ್ ತುಂಬ ಚೆನ್ನಾಗಿದೆ ಅಂತ? ಇವು ತುಂಬ ಜನರಿಂದ. ಅಂದರೆ ಆವತ್ತಿಗೆ ನಂದು ಮೊದಲನೇ ನಿರ್ದೇಶನ ಅಲ್ವಾ, ನಾನು ಇವತ್ತಿಗೂ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡೋದು ಅಪ್ಪು ಸರ್ನ. ಆ್ಯಕ್ಚುಲಿ ಆ ಸಿನಿಮಾ ಹಾಡು ನೋಡಿಬಿಟ್ಟು ನನಗೆ ಎಸ್ಪೆಷಲಿ ಅವರು ಕರೆ ಮಾಡಿ ತುಂಬ ಚೆನ್ನಾಗಿ ಮಾಡಿದಿರಾ ಸಾಂಗು, ಒಪ್ಕೊಂಬಿಟ್ಲು ಕಂಡ್ಲ, ಆ ಫ್ರೇಮ್ನೆಲ್ಲ ಉಲ್ಟಾ ಮಾಡಿ, ನನಗೆ ತುಂಬ ಆತ್ಮೀಯರು ಅಪ್ಪ ಸರ್, ಏನು ಅರ್ಸು ಹಂಗೆ ಮಾಡಿದೀಯಾ, ನನ್ನ ಗುಲ್ಲು ಗುಲ್ಲು ಅಂತ ಕರೀದಿದ್ದು. ಅಂದರೆ ನಾನು ಅವ್ರ ಜೊತೆ ರಾಮ್ ಸಿನಿಮಾಗೆ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ, ಹಾಗಾಗಿ ಇಡೀ ಸಿನಿಮಾ ಜರ್ನಿ ಅವ್ರ ಜೊತೆ ಕಳೆದಿದ್ದರಿಂದ ನನಗೂ ಅಪ್ಪ ಸರ್ಗೂ ಒಂದು ಒಡನಾಟ, ಒಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಎಲ್ಲೇ ಸಿಕ್ಕಿದ್ರು ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ಸೊ ಎಸ್ಪೆಷಲಿ ನಮ್ಮ ಲವಿನ್ ಮಂಡ್ಯದ ಒಪ್ಕೊಂಬಿಟ್ಲು ಕಂಡ್ಲ ಸಾಂಗ್ ಅವ್ರಿಗೆ ತುಂಬ ಇಷ್ಟ ಆಗಿ ಯಾವುದೇ ಪ್ರೆಸ್ ಮೀಟಲ್ಲಿ ಸಿಕ್ಕಿದ್ರು ಒಪ್ಕೊಂಡು ಆ ಸಿನಿಮಾ ಬಗ್ಗೆ ಎಸ್ಪೆಷಲಿ ಆ ಸಾಂಗ್ ಬಗ್ಗೆ ಮಾತಾಡೋರು, ಏ ಹೆಂಗೆ ತಳೆ ಓಡಿಸ್ತಾ ಇದ್ದೀನಿ ಗುಲ್ಲು, ತುಂಬ ಚೆನ್ನಾಗಿ ಮಾಡಿದೆ ಸಾಂಗು, ಸಖತ್ ಇಷ್ಟ ಆಯಿತು ನನಗೆ, ಅದು ಖುಷಿ ಆಯಿತು ನೀನು ಬೆಳೀತಿರೋ ಬಗ್ಗೆ, ಸಿನಿಮಾನು ಚೆನ್ನಾಗಿದೆಯಂತೆ ಒಂದ್ಸಲ ನೋಡ್ತೀನಿ ಅಂತೆಲ್ಲ ಹೇಳಿದರು ಅಪ್ಪು ಸರ್. ಅವತ್ತು ನನಗೆ ಆ ಮಾತು ಇನ್ನೂ ಕಿವಿಲಿ ಗುಯಿ ಮುಡ್ತಾಗಿದೆ, ಇವತ್ತು ಸರಿಲ್ಲ, ಬಟ್ ಅವರ ಒಂದು ಮಾತುಗಳು ಇನ್ಸ್ಪೈರು, ಇನ್ಸ್ಪಿರೇಷನ್ನು, ಆ ಉತ್ಸಾಹ ನುಡಿಗಳು ನನ್ನ ಮನಸ್ಸಲ್ಲಿ ಇನ್ನೂ ಹಾಗೇ ಇದೆ. ಇನ್ನಷ್ಟು ತುಂಬ ಇಂಥವರು ಅಂಥವರಲ್ಲ, ಆ ಸಿನಿಮಾದ ಹಾಡುಗಳು ಆಚೆ ಬಂದಮೇಲೆ ನಿಮ್ಗೆ ಆ ಸಿನಿಮಾ ಎಸ್ಪೆಷಲಿ ಹಿಟ್ಟಾಗಿದ್ದೇ ಹಾಡುಗಳಿಂದ ಅಂತ ಹೇಳೋಕ್ಕೆ ಬಯಸ್ತೀನಿ ಇವತ್ತು ನಾನು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡು ಲವಿನ್ ಮಂಡ್ಯ ಸಿನಿಮಾ ಮಾಡಿದ್ನೋ ಅದಷ್ಟು ಸೀನ್ಗಳು ವಿಶೇಷತೆಗಳು ಚಿತ್ರಕಥೆನಲ್ಲಿ ಇಲ್ಲ. ಬಿಕಾಸ್ ಆಫ್ ಅವತ್ತು ಸೆನ್ಸಾರ್ನಲ್ಲಿ ನಂಗೆ ತುಂಬ ಸಮಸ್ಯೆ ಕೊಟ್ಟರು, ಒಬ್ಬರು ನಾಗೇಂದ್ರ ಅಂತ ಸೆನ್ಸಾರ್ ಆಫೀಸರ್ ಇದ್ದರು ಅವತ್ತು, ಅವ್ರು ತುಂಬ ಸಮಸ್ಯೆ ಕೊಟ್ಟು ಸಿನಿಮಾದ ಜೀವ ಅಂತೇನಿತ್ತಲ್ಲ ಅಂದರೆ ಸೀಕ್ವೆನ್ಸ್ಗಳು ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ರು. ಅದಾದಮೇಲೂ ಸಿನಿಮಾ ಜೀವನ ಇಲ್ಲ, ಬರೀ ಗೊಂಬೆ ನೀವು ನೋಡಿರೋದು ಅದು ಸಿನಿಮಾ. ಆ್ಯಕ್ಚುಲಿ ಅದಾದಮೇಲೂ ಸಿನಿಮಾ ಸಕ್ಸಸ್ ಆಗಿದೆ ಅಂದರೆ ಮೇಜರ್ ಕಾರಣ ಅದಕ್ಕೆ ಅವತ್ತು ನಾವು ಸಾಂಗ್ ಮೇಲೆ ಹಾಕಿದ್ದಂಥ ಡೆಡಿಕೇಶನ್ಸು ತುಂಬ, ಎಲ್ಲ ಸಾಂಗ್ಗಳು ಹಿಟ್ಟಾಗಿ ಇಡೀ ಇಂಡಸ್ಟ್ರಿ
ಕೊಂಡಾಡ್ತು ಆ ಸಾಂಗ್ಗಳನ್ನ. ಅಂದರೆ ಕಪಾಲಿ ಥಿಯೇಟ್ರಲ್ಲಿ ಅವತ್ತಿಗೆ 43-47 ಡೇಸ್ ಹೋಗೋದು ತುಂಬ ಸಣ್ಣ ವಿಷಯ ಅಲ್ಲ. ಕಪಾಲಿ ಥಿಯೇಟ್ರು, ಮಂಡ್ಯ ಗುರುಶ್ರೀ, ಮೈಸೂರಿನಲ್ಲಿ ಸರಸ್ವತಿ, ಎಲ್ಲ ದೊಡ್ಡ ದೊಡ್ಡ ಥಿಯೇಟ್ರ್ಗಳೇ. ನಮ್ಮ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ದು ಎಲ್ಲ ಥಿಯೇಟ್ರ್ಗಳಲ್ಲೂ ನಿಯರ್ 50 ಡೇಸ್ ಆಯಿತು. ರಿಯಲ್ ಹಿಟ್ ಸಿನಿಮಾ ಅವತ್ತಿಗೆ ಅದು. ಸೊ ಹಂಗಾಗಿ ಎಸ್ಪೆಷಲಿ ಆ ಸಾಂಗ್ಗಳ ಬಗ್ಗೆ ಎಲ್ಲ ಎಲ್ಲರೂ ಇವತ್ತಿಗೂ ಮಾತಾಡ್ತಾರೆ. ಅವತ್ತು ನನಗೆ ಒಳ್ಳೆ ಪ್ರಶಂಸೆಗಳ ಸುರಿಮಳೆನೇ ಸುರಿದಿತ್ತು ಅಂತ ಇಷ್ಟಪಡ್ತೀನಿ. ಅದಾದಮೇಲೆ ಬೇರೆ ಬೇರೆ ಮ್ಯೂಸಿಕ್ ಅಲ್ಲಿವರೆಗೂ ನಾನು ಬರೀ ಕೇವಲ ಅನೂಪ್ ಮ್ಯೂಸಿಕ್ ಡೈರೆಕ್ಷನ್ ಮಾತ್ರ ಆ ಸಾಂಗ್ಗಳು ಬರೀತಿದ್ದವನು. ಆ ಸಾಂಗ್ ಆದಮೇಲೆ ಅದು ನಮ್ಮ ಸಾಂಗ್ಗಳೆಲ್ಲ ಬಂದಮೇಲೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದು ಲಿರಿಸಿಸ್ಟಾಗಿ ನಾನು ಒಳ್ಳೆ ನೇಮು ಫೇಮ್ ಎಲ್ಲ ಬರುತ್ತೆ. ಅದಾದಮೇಲೆ ತುಂಬ ಬ್ಯುಸಿ ಆಗ್ತೀನಿ ನಾನು ಲಿರಿಕಲ್ಲಿ. ತುಂಬ ಒಳ್ಳೆಯ ಅನುಭವ ನನಗೆ ಆ್ಯಕ್ಚುಲಿ ಲವಿನ್ ಮಂಡಿಯ ಹಾಡುಗಳು. ಹೌದು ಪ್ರೀತ್ಸೆ ಪ್ರೀತ್ಸೆ ಸಿನಿಮಾ ಕೆ ಮಾದೇಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾ. ಆ ಸಿನಿಮಾಗೆ ಲೂಸ್ ಮಾಡಿದ ಯೋಗೇಶ್ ನಾಯಕನಾಗಿರ್ತಾರೆ. ಅದಕ್ಕೆ ಆಲ್ರೆಡಿ ನಾನು ಯೋಗಿ ಆ್ಯಕ್ಚುಲಿ ಹೋಗೋ ಬಾರೋ ಫ್ರೆಂಡು. ಇವತ್ತಿಗೂ ಎಲ್ಲರೇ ಏನಮ್ಮಚ್ಚ ಅಂತಲೇ ನಾನು ಯೋಗಿ ಮಾತಾಡೋದು. ಅವತ್ತಿಗೆ ನಾನು ಅವನು ತುಂಬ ಕ್ಲೋಸ್ ಆಗಿರ್ತೀವಿ. ಆ ಸಿನಿಮಾದಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಅನೂಪ್ ಚೇಳಿನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ. ಸೊ ನನ್ನ ಲೇಖನಿಯಿಂದ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದಂತಹ ಮೊದಲನೇ ಹಾಡು ನಂದೇ ಈ ಲೋಕ ನಾನೇ ಮಾಲೀಕ ಸ್ವಲ್ಪ ಅತಿರೇಕ ಪ್ರೀತಿ ನಳಪಾಕ ಅಂತ ಅಂದ್ಕೊಂಡು ಪ್ರೀತಿ ಮಾಡಿದೆ ನಾ ಮಂಕ ಲೂಸ್ ಮಾದ. ಈ ಹಾಡು ನನ್ನ ಮೊದಲನೇ ಹಾಡು. ಅದು ಅವತ್ತಿಗೆ ಪಡ್ಡೆ ಹುಡುಗರಲ್ಲಿ ಒಂದು ಅಂದರೆ ನಮ್ಮ ಯೋಗೀಶ್ಗೆ ಅವತ್ತಿನ ದಿನಮಾನದಲ್ಲಿ ಒಂದು ಯಂಗ್ಸ್ಟರ್ ಇದ್ದರು ಅಭಿಮಾನಿಗಳು, ಇವತ್ತಿಗೂ ಇದ್ದಾರೆ. ಆ ಜನ ತುಂಬ ಇಷ್ಟಪಟ್ಟಂಥ ಸಾಂಗು ಪಡ್ಡೆ ಹುಡುಗರನ್ನ ಆ್ಯಕ್ಚುಲಿ ರೊಚ್ಚಿಗೆ ಹೇಳಿದಂಥ ಸಾಂಗು. ಲೂಸ್ ಮಾದ ಅಂದ್ರೇ ಅವತ್ತೊಂದು ಕ್ರೇಜ್ ಇತ್ತು. ಆ ಒಂದು ಲೂಸ್ ಮಾದವ ಅನ್ನೋ ಹೆಸರನ್ನ ಆ ಸಾಂಗಲ್ಲಿ ಬಳಸಿ ಅನೂಪ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದ. ನಮ್ಮ ಇಮ್ರಾನ್ ಸರ್ದಾರಿಯ ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ಮಾಡಿದ್ರು ಸ್ಟೈಲಿಶ್ ಆಗಿ. ಅವತ್ತಿಗೆ 2011 ಅನ್ಕೋತೀನಿ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಂಥ ಸಾಂಗು. ನಾನು ಮೊದಲನೇ ಹಾಡೇ ಅಷ್ಟು ದೊಡ್ಡ ಹಿಟ್ ಆಯಿತು ಅನ್ನೋದೊಂದು ಖುಷಿ ಇದೆ. ನಾಂದಿ ಆದರೆ ಓಂ ಪ್ರಥಮ ನನ್ನ ಹಾಡು ರಿಲೀಸ್ ಆದಂಥದ್ದು ನಂದೇ ಈ ಲೋಕ ಸಾಂಗು. ಇವತ್ತಿಗೂ ಖುಷಿ ಇದೆ. ಅದಾದಮೇಲೆ ನಂದು ಯೋಗಿ ಜೊತೆ ಜರ್ನಿ ಹಾಗೆ ಮುಂದುವರಿತಾ ಹೋಯಿತು. ಅದಾದಮೇಲೆ ಲೂಸ್ ಮಾದ ಸಾಂಗ್ ಹಿಟ್ಟಾಯಿತು. ಅದಾದಮೇಲೆ ಯಕ್ಷ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡ್ತಾರೆ ಟಿ ಪಿ ಸಿದ್ದರಾಜ್ ಅವರು. ತುಂಬ ಪ್ರೀತಿಯಿಂದ ತುಂಬ ಹೆಚ್ಚಿಗೆ ದುಡ್ಡು ಖರ್ಚು ಅವ್ರು ದುನಿಯಾದಲ್ಲಿ ಸಂಪಾದನೆ ಮಾಡಿದಂಥ ದುಡ್ಡನ್ನೆಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿ ನಾನಾ ಪಾಟೇಕರ್ ಅವ್ರನ್ನೆಲ್ಲ ಕರ್ಕೊಂಬಂದು ತುಂಬ ಕಷ್ಟಪಟ್ಟು ಆ ಸಿನಿಮಾ ಮಾಡಿದ್ರು. ಅದು ದುರಾದೃಷ್ಟವಶಾತ್ ಆ ಸಿನಿಮಾ ಹೋಗಲಿಲ್ಲ. ಅದರಲ್ಲೊಂದು ಟೈಟ್ಲ್ ಸಾಂಗ್ನ ನಾನು ಬರೆದಿರ್ತೀನಿ, ಅದು ಯಕ್ಷ ಯಕ್ಷ ಅಂತ. ಅದರಲ್ಲಿ ಒಂದು ಲೈನ್ ಇವತ್ತಿಗೂ ಟ್ರೆಂಡಿಂಗಲ್ಲಿದೆ ಆ್ಯಕ್ಚುಲಿ, ಏನದು ನುಗ್ತಿರು ಶತಾಬ್ದಿ ಟ್ರೈನ್ ಅಂತೆ ಕೊಡ್ತಿರು ಮಾಂಜ ಮೆಂಟ್ಲಂತೆ ರತ್ತು ರತ್ತು ಬಕೆಟ್ಟು ಹಿಡಿಯೋದು ಗೊತ್ತಿಲ್ಲ ಟಿಕೆಟ್ಟು ಸ್ವರ್ಗಕ್ಕೆ ಬೇಕಿಲ್ಲ ರತ್ತು ರತ್ತು ಬಿತ್ತು ಬಿತ್ತು ಅಂತ. ಅದು ಇವತ್ತಿಗೂ ಒಂದಷ್ಟು ಲೈನ್ಗಳು ಅದು ಇವತ್ತು ಟ್ರೆಂಡಿಂಗಲ್ಲಿದೆ, ಇನ್ಸ್ಟಾ ಟ್ರೆಂಡಲ್ಲಿರೋದ್ರಿಂದ ನನ್ನ ಹಳೆ ಹಾಡುಗಳೆಲ್ಲ ಇವತ್ತಿಗೂ ಟ್ರೆಂಡ್ಗೆ ಬರ್ತಾ ಇದೆ. ತುಂಬ ಸ್ಟೈಲಿಶ್ ಆಗಿ ಅನೂಪ್ ಅದನ್ನು ಪ್ಲಾನ್ ಮಾಡಿದ್ರು. ಅನೂಪೇ ಆ್ಯಕ್ಚುಲಿ ಸಿಂಗರು ಕೂಡ ಆ ಸಾಂಗ್ಗೆ. ತುಂಬ ಕ್ರೇಜ್ ಸೃಷ್ಟಿ ಮಾಡಿದಂಥ ಸಾಂಗು. ಯಾವಾಗ ಇದು ನಂದು ಜರ್ನಿ ಒಂಥರ ಹಂಗೆ ಸಾಕ್ತಾ ಹೋಗುತ್ತೆ. ಮದರಂಗಿ ಸಿನಿಮಾದ ಮಳೆ ಹನಿಯೇ ಕಣ್ಣೀರ ಹಾಕಿದಂತೆ ಸಾಂಗು ಸ್ಟೇಟ್ ಅವಾರ್ಡ್ ಕೂಡ ಪಡ್ಕೊಳ್ಳುತ್ತೆ. ಅದೊಂದು ವಿಶೇಷವಾಗಿ ನನ್ನ ಬದುಕಿನಲ್ಲಿ ನಿಲ್ತಕ್ಕಂಥ ಸಾಂಗು. ನಾನು ಈ ಅವಾರ್ಡ್ಗಳು ಈ ಥರದನ್ನೆಲ್ಲ ನಾನು ಅಂದರೆ ನನಗೆ ನಂಬಿಕೆ ಇಲ್ಲ, ನನಗೆ ಬಂದುಬಿಡುತ್ತೆ ಅಥವಾ ನನಗೆ ಬರುತ್ತೆ ಅನ್ನೋ ಇದ್ರ ಮೇಲೆ ನಾನು ಯಾವುದೇ ಕೆಲಸನೇ ಮಾಡಲ್ಲ. ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಜನ್ರಿಗೆ ಇಷ್ಟ ಆಗೋ ಥರ ಕೆಲಸ ಮಾಡೋದಷ್ಟೇ ನನ್ನ ಒಂದು ಇರಾದೆ ಇರುತ್ತೆ. ಅದೃಷ್ಟವಶಾತ್ ಅವತ್ತು 2013-14 ಕಾಲಘಟ್ಟ ಅದು. ಆ್ಯಕ್ಚುಲಿ ಮದರಂಗಿ ಅನ್ನೋ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಹೀರೋ ಆಗಿ ಮಾಡಿರ್ತಾರೆ. ನಮ್ಮ ಅಗೇನ್ ನಮ್ಮ ಅನೂಪ್ ಶೇಳಿನ ಮ್ಯೂಸಿಕ್ ಅದಕ್ಕೆ. ಮದರಂಗಿ ನಮ್ಮ ಮಸ್ಕ ಅವರ ಹೆಸರು ಏನೋ ಮರ್ತೀವಿ, ಮತ್ತಲಗೇರಿ ಅಂದ್ಬಿಟ್ಟು ಡೈರೆಕ್ಟ್ರ್. ಆ್ಯಕ್ಚುಲಿ ಆ ಸಿನಿಮಾಗೆ ನಾನು ಮಳೆ ಹನಿಯೇ ಕಣ್ಣೀರ ಹಾಕಿದಂತೆ ಅನ್ನೋ ಒಂದು ಹಾಡನ್ನು ಬರೆದಿರ್ತೀನಿ. ಅದನ್ನು ಆ್ಯಕ್ಚುಲಿ ಅದು ಸಿನಿಮಾದಲ್ಲಿ ಚೆನ್ನಾಗಿ ಮೂಡ್ ಬಂದೇ ಇಲ್ಲ ಸಾಂಗು. ಅವ್ರು ಮಾಡಿರೋ ಶೂಟಿಂಗ್ ಪ್ಯಾಟ್ರನ್ನು ನಮಗೆ ಅಷ್ಟಾಗಿ ರುಚಿಸಲ್ಲ. ನಾನು ಅನಿಪು ತುಂಬ ಪರಿತಪಿಸ್ತೀವಿ ಆ ಸಾಂಗ್ ನೋಡ್ಬಿಟ್ಟು, ವಿಜುಯಲೈಸೇಷನ್ ನೋಡ್ಬಿಟ್ಟು. ಎಷ್ಟು ಒಳ್ಳೆಯ ಸಾಂಗು, ತುಂಬ ಕೆಟ್ಟದಾಗ ಶೂಟ್ ಮಾಡಿದ್ದಾರೆ, ಏನು ಮಾಡೋದು ಅಂತಂದಾಗ ನಾನು ಅನೂಪ ಪ್ಲಾನ್ ಮಾಡಿಕೊಂಡು ಆ ಸಾಂಗ್ನ ನಾವು ರೀಕ್ರಿಯೇಟ್ ಮಾಡ್ತೀವಿ. ಅಂದರೆ ನಾವೇ ಬಂಡವಾಳ ಹಾಕಿ ಕ್ಯಾಮ್ರಾಗೆಲ್ಲ ಇನ್ವೆಸ್ಟ್ ಮಾಡಿ
ನಮ್ಮ ಭಾಗ್ಯರಾಜ್ ಡೈರೆಕ್ಟರ್ ಇದಲ್ಲ ದೀಪಕ್ ಮಧುನಳ್ಳಿ ಅವ್ರು ಶೂಟ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾನು ಅನ್ನೋ ಪ್ಲಾನ್ ಮಾಡಿ ನಾನು ಲಿರಿಕ್ ಬರೆಯೋ ಥರ ಅಂದರೆ ಆ ಸಾಂಗ್ ಮೇಕಿಂಗ್ ವಿಡಿಯೋನ ನಾವು ಮತ್ತೆ ಚಿತ್ರೀಕರಣ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ನಮ್ಮ ಸೌಂಡ್ ಯೂಸಿನ್ ಮ್ಯೂಸಿಕ್ ಸಂಸ್ಥೆ ಅಡಿನಲ್ಲಿ ಅದನ್ನು ಬಿಡ್ತೀವಿ ಆಚೆಗೆ. ಆಗ ಆ ಹಾಡು ದೊಡ್ಡ ಮಟ್ಟಿಗೆ ಹಿಟ್ಟಾಗುತ್ತೆ. ಅದು ಹಂಗಾಗುತ್ತೆ ಕೂಡ. ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ಆ ಸಾಂಗ್ ಬಗ್ಗೆ ಅಷ್ಟು ಒಲವು ಅಂದರೆ ಪ್ರೀತಿಯಿಂದ ಮಾಡಿದ್ವಿ ಆ ಸಾಂಗ್ನ. ಸೊ ಆ ಪ್ರೀತಿಯಿಂದ ಮಾಡಿದಂಥ ಸಾಂಗಿಗೆ ಸಂದಂಥ ಒಂದು ಫಲ ಏನಂದರೆ 2012 ಘಟ್ಟದಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿರುತ್ತೆ ಅಂತ ಒಂದು ಫೋನ್ ಕಲೆ ಮುಖಾಂತರ ಗೊತ್ತಾಗುತ್ತೆ. ನನಗೆ ಆಶ್ಚರ್ಯ, ಎಲ್ಲೆಲ್ಲೋ ಓಡುವ ಮನಸ್ಸೇ ಹಾಡೋ ಅಂಥ ಟೈಮಲ್ಲಿ ಬರೆದಾಗ ನನಗೆ ನಿರೀಕ್ಷೆ ಮಾಡಿರಲಿಲ್ಲ, ಬರಲಿಲ್ಲ ಅವತ್ತು ಕೂಡ. ಅವತ್ತು ತುಂಬ ಜನ ಹೇಳಿದ್ರು ಈ ಹಾಡಿಗೆ ಅವಾರ್ಡ್ ಬರುತ್ತೆ ಅವಾರ್ಡ್ ಬರುತ್ತೆ, ಬಟ್ ಬಂದಿಲ್ಲ. ಇದು ನಾವು ಪ್ರೀತಿಪಟ್ಟು ಮಾಡಿದ್ವಿ ನಿಜ, ಬಟ್ ಅವಾರ್ಡ್ ನಿರೀಕ್ಷೆ ಮಾಡಿಲ್ವಾ, ನನಗೆ ಶಾಕ್ ಆಯಿತು. ಅದ್ರ ಜೊತೆಗೆ ಖುಷಿನೂ ಆಯಿತು. ಅಂದರೆ ನಾನು ಇಂಡಸ್ಟ್ರಿಗೆ ಬಂದು ಒಂದು 6-7 ವರ್ಷದಲ್ಲೇ ನನಗೆ ಸ್ಟೇಟ್ ಅವಾರ್ಡ್ ಕೂಡ ದೊರಕುತ್ತೆ ಅಂತಂದರೆ ಅಂದರೆ ನನ್ನ ಬರವಣಿಗೆಗೆ ಇರತಕ್ಕಂಥ ನಿಜವಾದ ಶಕ್ತಿ ಅದ್ರ ಮುಖಾಂತರ ಗೊತ್ತಾಗುತ್ತೋ. ನಾನು ಫೇಕ್ ಅಲ್ಲ, ನನ್ನ ಬರವಣಿಗೆ ಫೇಕ್ ಅಲ್ಲ, ನಂಬ್ತಿರೋ ಅಥವಾ ನನ್ನ ಬರವಣಿಗೆನ ಮೆಚ್ಚುತ್ತಿರೋ ಆಡಿಯನ್ಸ್ ಫೇಕ್ ಅಲ್ಲ ಅನ್ನೋದು ಗೊತ್ತಾಯಿತು. ಸ್ಟೇಟ್ ಅವಾರ್ಡ್ ಬಂತು, ಖುಷಿಯಾಯಿತು. ನನ್ನ ಬಗ್ಗೆ ಅನುಮಾನಗಳೇನು ನಮ್ಮ ಮನೆಯವರಲ್ಲಿತ್ತು, ನಮ್ಮ ಅಪ್ಪ ಅಮ್ಮ ನನ್ನ ಸುತ್ತಮುತ್ತ ಫ್ರೆಂಡ್ಸ್ಗಳಿಗೆಲ್ಲ ಅದೊಂದು ಪ್ರೂವ್ ಮಾಡ್ದಂಗಾಯಿತು. ಅಂದರೆ ನನ್ನ ಮಗನ ಹತ್ರ ನಿಜವಾಗ ಟ್ಯಾಲೆಂಟ್ ಇದೆ, ಅಥವಾ ನನ್ನ ಫ್ರೆಂಡ್ಸಲ್ಲೆಲ್ಲ ನನ್ನ ಮಗ ನಿಜವಾಗ ಟ್ಯಾಲೆಂಟ್ ಇಟ್ಕೊಂಡು ಹೋಗಿದ್ದಾನೆ, ಫೇಕಾಗಿ ಹೋಗಿಲ್ಲ ಅಂತ ಅವ್ರಿಗೆಲ್ಲ ಪ್ರೂವ್ ಆಯಿತು. ಸೊ ತುಂಬ ಖುಷಿಯಾಗುತ್ತೆ ಅದು ಮದರಂಗಿ ಸಿನಿಮಾದು. ಆ ಸಾಂಗ್ ಇವತ್ತಿಗೂ ಯೂಟ್ಯೂಬಲ್ಲಿದೆ, ತುಂಬ ಜನ ಕಮೆಂಟ್ಗಳು ಮಾಡ್ತಿರ್ತಾರೆ ನನಗೆ ಅವಾಗವಾಗ ಫೇಸ್ಬುಕ್ಕಲ್ಲಿ, ಮೆಸೆಂಜರಲ್ಲಿ, ವಾಟ್ಸಪ್ನಲ್ಲಿ, ಸಾರಿ ಸಾಂಗ್ ಕೇಳಿದ್ವಿ ಮನಸ್ಸು ನಿರಾಳ ಆಯಿತು ಅಂತ ಎಲ್ಲ ಹೇಳ್ತಿರ್ತಾರೆ. ನಮ್ಮ ಎಲ್ಎನ್ ಶಾಸ್ತ್ರಿ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರ್ ಇದ್ದರು, ತುಂಬ ದೊಡ್ಡ ಸಿಂಗರ್ ಅವರು, ಇತ್ತೀಚೆಗೆ ಹೋಗ್ಬಿಟ್ರು. ನಾನು ಅವರು ತುಂಬ ಆತ್ಮೀಯರು, ಅವರು ತುಂಬ ಫೇವ್ರೇಟ್ ಸಾಂಗು. ಯಾವಾಗಲೂ ಅವರು ನಮ್ಮ ತಮಿಳು ವೈರ್ಮುತ್ತು ಅಂದ್ಬಿಟ್ಟು ಒಬ್ಬರು ಹಳೆಯ ಲಿರಿಸಿಸ್ಟ್ ಇದ್ದಾರೆ, ಅವ್ರಿಗೆ ನಾನು ಹೋಲಿಕೆ ಮಾಡು, ಅವ್ರು ಬರಿತಿದ್ರು ರೀ ಈ ಥರ, ಆ ಥರ ಬರೆದಿದ್ರಿ ಈ ಸಾಂಗ್ಗೆ, ನೋಡ್ರಿ ನಿಮ್ಗೇನು ಆಗುತ್ತೆ ಅಂತ ಅವ್ರು ಹೇಳ್ತಿದ್ರು. ಅವ್ರು ತುಂಬ ಖುಷಿ ಪಡೋರು ಆ ಸಾಂಗ್ ಬಗ್ಗೆ. ಅಷ್ಟು ಒಂದು ಗರಿಮೆ, ಹಿರಿಮೆ ಮತ್ತು ಮಹತ್ವ ಆ ಹಾಡಿಗಿದೆ. ಆದ್ದರಿಂದ ನನಗೂ ಕೂಡ ಖುಷಿ ಇದೆ. ಪ್ರೀತಿಮಯನ ಹಕ್ಕಿಯೂನ ಈ ಹಕ್ಕಿಗೆ ರೆಕ್ಕೆಯೂನ. ಈ ಹಾಡು ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನ್, ಅವರ ನನ್ನ ಕಾಂಬಿನೇಷನಲ್ಲಿ ಮೊದಲನೇ ಹಾಡು ಆ್ಯಕ್ಚುಲಿ. ಅದು ಮ್ಯೂಸಿಕ್ ಡೈರೆಕ್ಟ್ರ್ ಬಂದು ಎಸ್ ಎ ರಾಜ್ಕುಮಾರ್ ಐ ಥಿಂಕ್ ಅವರೇ ಇರಬೇಕು ಅನಿಸುತ್ತೆ. ಆ್ಯಕ್ಚುಲಿ ಆ ಸಾಂಗ್ ಬರೋಕ್ಕೆ ನನಗೆ ಓಂ ಪ್ರಕಾಶ್ ರಾವ್ ಸರ್ ಅವಕಾಶ ಮಾಡಿಕೊಟ್ರು. ಒಂದು 2 ಹಾಡುಗಳೇನೋ ಬರೆದಿದ್ದೀನಿ ಆ ಸಿನಿಮಾದಲ್ಲಿ. ಈ ಹಾಡು ತುಂಬ ದೊಡ್ಡ ಮಟ್ಟದ ಇಟ್ಟಾಗ ತುಂಬ ಜನ ಗೊತ್ತಿಲ್ಲ ಈ ಸಾಂಗ್ ನಾನು ಬರೆದಿದ್ದೀನಿ ಅಂತ. ಬಟ್ ನಿಮಗೆ ಲಿರಿಸಿಸ್ಟ್ ಅರ್ಸು ಅಂತಾರೆ ಅಂತ ಅನ್ನೋಬಿಟ್ಟು ತುಂಬ ಜನ ಫೋನ್ ಮಾಡ್ತಾರೆ ಇವತ್ತಿಗೂ ಕೂಡ. ಸರ್ ಈ ಹಾಡು ನೀವು ಬರೆದಿರೋದಾ, ನಮ್ಗೆ ಗೊತ್ತೇ ಇಲ್ಲ, ನನ್ನ ಫೇವ್ರೇಟ್ ಹಾಡು ಅಂತೇಳಿ ತುಂಬ ಜನ ಇವತ್ತಿಗೂ ಫೋನ್ ಮಾಡಿ ಹೇಳೋರಿದ್ದಾರೆ. ಆ ಸಾಂಗ್ ಒಂದು ದೊಡ್ಡ ಮಟ್ಟದ ಸಕ್ಸಸ್ಸು, ಇವತ್ತಿಗೂ ಕೂಡ ಎಲ್ಲ ಚಾನಲ್ಗಳಲ್ಲೂ ಪ್ಲೇ ಆಗ್ತಿರುತ್ತೆ ಆ ಸಾಂಗು. ತುಂಬ ಜನಗಳ ಮನಸ್ಸನ್ನು ಗೆದ್ದಿದೆ. ನಮ್ಮ ಎಸ್ ಐ ರಾಜ್ಕುಮಾರ್ ಅವ್ರ ಮ್ಯೂಸಿಕ್ ಡೈರೆಕ್ಷನ್, ಅವ್ರು ನಿಮ್ಗೆ ಗೊತ್ತೇ ಇರುತ್ತೆ ಅವ್ರು ಎಷ್ಟು ಚೆನ್ನಾಗಿ ಮೆಲೋಡಿ ಟ್ಯೂನ್ಗಳಾಗ್ತಾರೆ ಅಂತ. ಅದರಲ್ಲಿ ಚಿರು ಸರ್ಜಾ ದುರದೃಷ್ಟಾತಿಯತ್ತು ನಮ್ಮ ಜೊತೆ ಇಲ್ಲ ಅವರು, ಅವ್ರು ತುಂಬ ಚೆನ್ನಾಗಿ ನಟನೆ ಮಾಡಿದ್ರು. ನೀರು ದೋಸೆ ನಿಮ್ಮ ಮತ್ತು ವಿಜಯ್ ಪ್ರಸಾದ್ ಅವರ ಕಾಂಬಿನೇಷನ್, ನೀರು ದೋಸೆಯಲ್ಲಿ ನಮ್ಮೂರ ಚೆಲುವೆ, ನಮ್ಮ ಚಿಕ್ಕಬಳ್ಳಾಪುರದ ಚೆಲುವೆ, ಸಪೂರ ಕಟ್ಟಿ ಸಾಂಗ್ ಅದೇ ಹೇಳಿದ್ನಲ್ಲ. ಆ ಥರದ ಪದಬಳಕೆ ಮಾಡಬೇಕು ಅಂತಂದರೆ ಫಸ್ಟು ಆ ಸಿನಿಮಾದ ನಿರ್ದೇಶಕರಿಗೆ ಆ ಒಂದು ಅಭಿರುಚಿ ಟೇಸ್ಟ್ ಅನ್ನೋದು ಇರಬೇಕು. ಎಸ್ಪೆಷಲಿ ವಿಜಯ್ ಪ್ರಸಾದ್ ಗೊತ್ತಲ್ಲ, ನಾನಾಗಲೇ ಹೇಳ್ದಂಗೆ ಅವರು ಕನ್ನಡ ಪದಗಳನ್ನ ತುಂಬ ಪ್ರೀತಿಸ್ತಾರೆ. ಸೊ ಹಂಗಾಗಿ ಎಲ್ಲೆಲ್ಲೋ ಓಡೋ ಮನಸ್ಸೇ ಇತ್ತಲ್ಲ ಹಿಂದೆ ಒಂದು ಉದಾಹರಣೆ. ಸೊ ಈ ಸಿನಿಮಾದಲ್ಲಿ ನಾನು ಹಾಡು ಬರೀಬೇಕು ಅಂತೇಳಿ, ಎಸ್ಪೆಷಲಿ ಈ ನೀರ್ದೋಸೆ ಸಿನಿಮಾ ಕೂಡ ನಾನು ಕೋಡಿನೇಟ್ರಾಗಿ ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಆ್ಯಕ್ಚುಲಿ ಅದಕ್ಕೂ ನಾನು ವರ್ಕ್ ಮಾಡಿದಂಥ ಸಂದರ್ಭದಲ್ಲಿ ರಮ್ಯ ಆ್ಯಕ್ಚುಲಿ ಹೀರೋಯಿನು, ಸೆಕೆಂಡ್ ಟೈಮ್ ಹೀರೋಯಿನ್ ಆಗಿದ್ದರು. ಕಾರಣಾಂತರಗಳಿಂದ ಅವ್ರ ಪ್ರಾಜೆಕ್ಟಿಂದ ಆಚೆ ಹೋಗಿ ಆಮೇಲೆ ಹರಿಪ್ರಿಯ ಅವರು ಎಂಟ್ರಿ ಆಗ್ತಾರೆ ಅದಕ್ಕೆ. ಅಲ್ಲಿ ಸಪೂರ ಕಟ್ಟಿಯನ್ನು ಹಾಡ್ನ ಕಂಪೋಸಿಂಗ್ ಟೈಮಲ್ಲೇ ಈ ಹಾಡು ನೀವು ಬರೆಯೋದು ಅಂತ ಡಿಸೈಡ್ ಆಗುತ್ತೆ. ಸೊ ಅಲ್ಲಿ ಎಂದಿನಂತೆ ವಿಶೇಷವಾದ ಪದ ಬಳಕೆ ಬೇಕು ಅಂತ ಅವ್ರು ಕೇಳದೇ ಇದ್ದರೂ ನಾನು ಬಳಸ್ತೀನಿ. ಸಪೂರ ಕಟ್ಟಿಯನ್ನು ಕಣ್ಣು ತೆರೆದು ನೋಡಿರಿ ಮಿಣಿ ಮಿಣಿ ಅಂದರೆ ಸಪೂರ ಕಟ್ಟಿ ಅಂದರೆ ಸಿಂಹದಂಥ ಸೊಂಟ ಉಳ್ಳವಳು ಅಥವಾ ಸಣ್ಣ ನಡುವನ್ನು ಉಳ್ತಕ್ಕಂಥವಳು ಅಂತ ಅದು ಅರ್ಥ ಬರುತ್ತೆ. ಆ ಸಾಂಗು ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ, ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ. ಹರಿಪ್ರಿಯ ಅವರಿಗೆ ಫಸ್ಟ್ ಟೈಮ್ ಆ ಥರದ್ದು ಸಾಂಗು ಇದಾಗೋದು. ಅಂದರೆ ಅದು ಸಾಂಗು ಕ್ಲಬ್ಬಲ್ಲಿ ನಡೀತಕ್ಕಂಥ ಸಾಂಗ್ ಆದರೂ ನಾವು ಅಷ್ಟು ಒಲ್ಗರಾಗಿ ಅದನ್ನು ತೋರಿಸಿರಲ್ಲ. ನಿಮ್ಮ ಕ್ಲಬ್ ಸಾಂಗ್ ಅಂದ ತಕ್ಷಣ ಪದ ಬಳಕೆ ಕೂಡ ಬೇರೆ ಬೇರೆ ಆಗುತ್ತೆ. ಸೊ ನಾವು ಕನ್ನಡ ಪದಗಳನ್ನೇ ಬಳಸಿ ಬೇಹುಗಾರರು
ಈ ಥರ ಅಂದರೆ ಏನೇನು ಪದ ಬಳಕೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಹಿತ್ಯದಲ್ಲಿ ಆಗಿರಲ್ವೋ ಆ ಥರದ ಪದಗಳನ್ನ ಹೆಕ್ಕಿ ಹೆಕ್ಕಿ ತೆಗೆದು ಅದಕ್ಕೆಲ್ಲ ಬಳಸಿದ್ದೀನಿ. ಆ ಸಾಂಗು ಕೂಡ ಒಂದು ಒಂದು ತಕ್ಕಮಟ್ಟಿಗೆ ಒಂದು ದೊಡ್ಡ ಯಶಸ್ಸನ್ನೇ ತಂದುಕೊಡುತ್ತೆ. ಮ್ಯೂಸಿಕ್ ಡೈರೆಕ್ಟರ್ಗಿರ್ಬೋದು ನನಗಿರ್ಬೋದು, ಸಿನಿಮಾಗೂ ಕೂಡ ಒಂದು ಪ್ಲಸ್ ಆಗುತ್ತೆ. ಹರಿಪ್ರಿಯ ನಮ್ಮ ಹರಿಪ್ರಿಯವರು ತುಂಬ ಮುದ್ದಾಗಿ ಅದರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ನನ್ನ ಒಂದು ಈ ಒಂದು ಸಾಹಿತ್ಯದ ಜರ್ನಿನಲ್ಲಿ ಅದು ಒಂದು 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 ಯಶಸ್ಸನ್ನು ಕಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇತ್ತೀಚೆಗೆ ನೀವು ಬರೆದಂತಹ ಸಾಂಗ್ಗಳ ಪೈಕಿ ಸಲಗ ಸಿನಿಮಾ ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿನಯ್ ವಿಜಯ್ ಅವರು ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದಂಥ ಸಿನಿಮಾದಲ್ಲಿ ಹೆಚ್ಚು ಹೆಚ್ಚಿಗೂ ಹೊಂಚು ಆಗುತ್ತೆ ಸಾಂಗ್. ಸಿನಿಮಾದ ಒಂದು ಸಾರವನ್ನು ಒಂದು ಒಂದು ಕಾಲಘಟ್ಟದಲ್ಲಿ ಸಿನಿಮಾ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ನೋದನ್ನು ಹಿಂಟ್ ಕೊಡೋ ಅಂತ ಒಂದು ಸಾಂಗ್. ಹೌದು, ನವೀನ್ ಸಜ್ಜು ಅವರು ಆಡಿತ್ತು ಆ ಸಾಂಗ್ ಕೂಡ ಆ್ಯಕ್ಚುಲಿ ಅಂದರೆ ತುಂಬ ಗ್ಯಾಪ್ ನಂತರ. ಗ್ಯಾಪ್ ಮೀನ್ಸು ನಾನು ಸಿದ್ಲಿಂಗು, ಲವಿನ್ ಮಂಡ್ಯ, ಪ್ರೀತ್ಸೆ ಪ್ರೀತ್ಸೆ, ನೀರು ದೋಸೆ ಇದೆಲ್ಲ ಹಾಡಿದ್ಮೇಲೆ ತುಂಬ ಒಂದಷ್ಟು ಸಿನಿಮಾಗಳಿಗೆಲ್ಲ ಸಾಂಗ್ ಬರಿತೀನಿ. ಬಿಕಾಸ್ ನಿಮ್ಗೆ ಸಾಂಗ್ ಯಾವಾಗಲೂ ರೀಚ್ ಆಗೋದು ಸಿನಿಮಾ ಒಂದು ಮಟ್ಟಿಗೆ ಸಕ್ಸಸ್ ಆದರೆ. ಅವತ್ತಿನ ಕಾಲಘಟ್ಟಕ್ಕೆ ಸೋಷಿಯಲ್ ಮೀಡಿಯಾ ಅಷ್ಟು ಒಂದು ಬೂಮ್ ಇಲ್ಲದೇ ಇರುವಂಥ ಕಾಲಘಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆದರೆ ಸಾಂಗು ಅಷ್ಟೇ ಈಸಿಯಾಗಿ ರೀಚ್ ಆಗ್ತಿತ್ತು. ಸಾಂಗ್ಗಳು ಎಷ್ಟು ರೀಚ್ ಆಗೋದು ಅಷ್ಟೇ ಸಿನಿಮಾಗೂ ಸಕ್ಸಸ್ ತಂದುಕೊಟ್ಟಿತ್ತು. ಇವತ್ತಿನ ದಿನಮಾನಿಸ್ತಲ್ಲಿ ಹಂಗಿಲ್ಲ, ಎಲ್ಲನೂ ಚೆನ್ನಾಗಿ, ಎಲ್ಲವೂ ಚೆನ್ನಾಗಿರಬೇಕು. ಸಾಂಗು ಚೆನ್ನಾಗಿರಬೇಕು, ಅದ್ರ ಜೊತೆಗೆ ಸಿನಿಮಾ ಹಂಗಿದ್ರೆ ಮಾತ್ರ ಸಿನಿಮಾ ಹೋಗ್ತಕ್ಕಂಥ ಕಾಲಘಟ್ಟ ಇದು. ಇತ್ತೀಚೆಗೆ ಸಲಗ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ದುನಿಯಾ ವಿಜಯ್ ಸರ್ಗೂ ನನಗೂ ಒಂದು 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 ಒಡನಾಟ ಇತ್ತು ಹಿಂದಿನಿಂದ. ಅವ್ರು ನನಗೆ ತುಂಬ ಹಳೆ ಪರಿಚಯ. ಈ ಸಿನಿಮಾಗೆ ಹಾಡು ಬರೀಬೇಕು ಅಂತ ಕೇಳಿದಾಗ ಯಾವ ಥರದ ಸಾಂಗು ಅಂದರೆ ಈ ಥರ ಇಡೀ ಕಥೆ ಸಾರಾಂಶ ಹೇಳ್ತಕ್ಕಂಥ ಸಾಂಗು ಅಂತ ಹೇಳಿದಾಗ ಫಸ್ಟು ನಾನು ಲಿರಿಕ್ ಬರೆದು ಆಮೇಲೆ ಟ್ಯೂನ್ ಆಗಿದ್ದೆ. ಆ್ಯಕ್ಚುಲಿ ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಚರಣರಾಜ್ ಆದ್ರೂ ಈ ಸಿನಿಮಾ ಸಾಂಗ್ ಕಂಪೋಸಿಷನ್ ಬಂದು ನವೀನ್ ಸಜ್ಜುನೇ ಮಾಡಿದ್ದೆ ಆ್ಯಕ್ಚುಲಿ. ಇದು ವಿಶೇಷ ಆ್ಯಕ್ಚುಲಿ. ಆಮೇಲೆ ಅವರೇ ಕೂಡ ಹಾಡಿದ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಆ ಸಾಂಗ್ನ ನಿಮಗೆ ಸಿನಿಮಾ ರಿಲೀಸ್ ಬಿಫೋರ್ ಬಿಟ್ಟಿರಲಿಲ್ಲ ಆಚೆಯಲ್ಲೂ, ಆಡಿಯೋ ರಿಲೀಸ್ ಫಂಕ್ಷನಲ್ಲೂ ಕೂಡ ಆ ಸಾಂಗ್ನ ಕೇಳುಗರಿಗೆ ಕೇಳಿಸಿರಲಿಲ್ಲ. ಬಿಕಾಸ್ ಆಫ್ ಆ ಸಾಂಗ್ ಬಿಟ್ಟರೆ ಇಡೀ ಕಥಾ ಸಾರಾಂಶ ಗೊತ್ತಾಗ್ಬಿಡುತ್ತೆ ಅನ್ನೋ ಒಂದೇ ಒಳ್ಳೆ ಉದ್ದೇಶದಿಂದ ಮಾಡಿದ್ದು. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾವು ನಮ್ಮ ಮದರಂಗಿಗೆ ನಾನು ಮತ್ತು ಅನುಪ ಏನು ಪ್ಲಾನ್ ಮಾಡಿ ಮೇಕಿಂಗ್ ವಿಡಿಯೋ ಅಂದ್ಬಿಟ್ಟು ಎಲ್ಲೋ ಮಳೆಹನಿ ಕಣ್ಣೀರು ಹಾಕಿದಂಥ ಸಾಂಗಕ್ಕೆ ಪ್ಲಾನ್ ಮಾಡಿದ್ರು. ಆ ಥರ ವಿಜಯ್ ಸರು ಮತ್ತು ನಮ್ಮ ನವೀನ್ ಸಂಜು ಪ್ಲಾನ್ ಮಾಡಿಬಿಟ್ಟು ಮೇಕಿಂಗ್ ವಿಡಿಯೋ ಆಫ್ ಹೆಜ್ಜೆ ಹೆಜ್ಜೆಗೂ ಹೊಂಚಾಕೋತಾ ಇದ್ದ ಸಾಂಗ್ನ ಮೇಕಿಂಗ್ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಟ್ಟಾಗ ಆ ಸಾಂಗು ಸೋಲ್ ಆಫ್ ಸಲಗ ಅಂತ ನಿಮಗೆ ರಿಲೀಸ್ ಆಗುತ್ತೆ. ಅದು ಬಿಟ್ಟಮೇಲೆ ಅದು ಅಷ್ಟರ ಮಟ್ಟಿಗೆ ಹಿಟ್ಟಾಗುತ್ತೆ. ನವೀನ್ ಸಜ್ಜು ವಾಯ್ಸು, ನನ್ನ ಲಿರಿಕ್ಕು, ಆ ವಿಡಿಯೋ ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟಾಗುತ್ತೆ ಅಂತಂದರೆ ಹೇಳ್ತಿರೋದು ಹ್ಯೂಜ್ ಹಿಟ್ಟಾಗುತ್ತೆ. ಅಲ್ಲಿ ನಿಮಗೆ ಆ ಸಾಂಗ್ ಬರೆದಿರೋದು ನಾನು ಅಂತ ಆಡಿಯನ್ಸ್ಗೆ ಗೊತ್ತಾಗುತ್ತೆ. ತುಂಬ ಅಂದರೆ ಕಾಲ್ಗಳು ಅಟೆಂಡೇ ಮಾಡೋಕ್ಕಾಗ್ತಿರಲ್ಲ, ಅಷ್ಟು ಕರೆಗಳು ನನಗೆ. ಸಾರ್, ಈ ಸಾಂಗ್ ನೀವೇ ಬರೆದಿದ್ದು ಅಂದ್ಕೊಂಡ್ವಿ ನಾವು, ಇದ್ಯಾರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ನೀವು ಅಂತ ಕೇಳಿ ತುಂಬ ಖುಷಿಯಾಯಿತು ಸರ್. ಸಾವಿರಾರು ಜನ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರು. ಆಮೇಲೆ ನಮ್ಗೆ ಗೊತ್ತೇ ಇಲ್ಲ ಸರ್, ಅಲ್ಲೆಲ್ಲೋ ಕಾಣಿಸೋದೇ ಇಲ್ಲ ನಿಮ್ಮ ಹೆಸರು, ಕೊನೆಯಲ್ಲಿ ಎಲ್ಲೋ ಚಿಕ್ಕದಾಗಿ ಹಾಕಿದ್ದಾರೆ, ಅದೊಂದು ಬೇಜಾರಾಯಿತು. ನೀವೇ ಬರ್ತೀರಾ ಅಂತ ನಮ್ಗೆ ಗೊತ್ತೇ ಇಲ್ಲ, ಹಾಗೆ ಹೇಗೆ ಅಂತೆಲ್ಲ ಮಾತಾಡಿ ಅದೊಂದು ದೊಡ್ಡ ಸಕ್ಸಸ್ ಕಾಣ್ತು. ಇಡೀ ಚಿತ್ರದ ಕಥಾ ಹಂದರವನ್ನು ಆ ಸಾಂಗ್ನಲ್ಲಿ ಹೇಳೋ ಮುಖಾಂತರ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅಲ್ಲಿನ ಶೂಟಿಂಗ್ ಅಟ್ಮಾಸ್ಫಿಯರಿಂದಲೇ ನನಗೆ ತುಂಬ ಜನ ಟೆಕ್ನಿಷಿಯನ್ಗಳು, ಆಮೇಲೆ ನಮ್ಮ ಒಬ್ಬ ಅಶ್ವಥ್ ನೀನಾಸಂ ಅಂತ ಒಬ್ಬರು ನಟರು ಇದ್ದಾರೆ, ಅವರು ಫೋನ್ ಮಾಡಿ ನನಗೆ ವಿಶ್ ಮಾಡಿದರು, ಸರ್ ನೀವು ಬರ್ದಿದ್ದಂಥ ಸಾಂಗು ಶೂಟಿಂಗ್ ಮಾಡ್ತಿದ್ದೀವಿ, ಎಷ್ಟು ಚೆನ್ನಾಗಿ ಬರ್ದಿರೋ ಸಾಂಗ್, ತುಂಬ ಕಾಡ್ತಿದೆ, ಅಳು ಬರ್ತಿದೆ ನಮ್ಗೆ ಸಾಂಗ್ ಕೇಳಿ ಅಂತ ಶೂಟಿಂಗ್ ಹಂತದಲ್ಲೇ ಅದೊಂದು ಸಕ್ಸಸ್ ಕಂಡಿತ್ತು. ಆಫ್ಟರ್ ರಿಲೀಸು ನಾನು ಬರೆದಿದ್ದೀನಿ ಅಂತ ಆಡಿಯನ್ಸು ಗೊತ್ತಾದಮೇಲಂತೂ ತುಂಬ ಜನ ಮೀಡಿಯಾ ಪರ್ಸನ್ಸ್ ಇರ್ಬೋದು, ಆಡಿಯನ್ಸ್ ಇರ್ಬೋದು, ತುಂಬ ಜನ ನಾನು ಫೋನ್ ಮಾಡಿ ತುಂಬ ಪ್ರಶಂಸೆಗಳ ಸುರಿಮಳನೇ ಗೈದರು. ಅಂದರೆ ತುಂಬ ಹಾರ್ಟ್ ಟಚಿಂಗ್ ಸಾಂಗ್ ಸರ್, ನನ್ನ ಫೇವ್ರೇಟ್ ಹಾಡು, ನನ್ನ ಕಾಲರ್ ಟ್ಯೂನಲ್ಲಿ ಇವತ್ತಿಗೂ ಇದೆ, ನನ್ನ ಕಾಲರ್ ಟ್ಯೂನ್ ಇದು, ಅಲೋ ಟ್ಯೂನ್ ಇದು ಅಂತ ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯಿತು. ಆ ಸಲಗಾಯಿಂದ ನನ್ನ ಒಂದು ವಿಜಯ್ ಸರ್ ಒಡನಾಟ ಒಂಚೂರು ಇನ್ನೂ ಬೂಸ್ಟ್ ಆಯಿತು. ಈಗ ವಿಜಯ್ ಸರ್ ಯಾವಾಗಲೂ ಫೋನ್ ಮಾಡ್ತಿರ್ತಾರೆ, ಒಂದು ಸಿನಿಮಾ ಮಾಡೋಣ ಬನ್ನಿ, ಸಾಂಗ್ ಬರೀರಿ, ಹಾಗೆ ಅಂತ. ಈಗ ಅಪ್ಕಮಿಂಗ್ ಭೀಮಾಗೂ ಕೂಡ ಒಂದು ಆ ಥರದ್ದೇ ಒಂದು ಪ್ಯಾಟರ್ನಲ್ಲಿ ಒಂದು ಸಾಂಗ್ ಬಂದಿದೆ. ಅವರು ನನಗೆ ಯಾವಾಗಲೂ ಹೇಳ್ತಾರೆ ಯಾರಾದರೂ ಸಿಕ್ಕಿದ್ರೆ, ಸರ್ ಏನು ಸರ್ ನೀವು ಹುಡುಕಿ ಹರಿಸುವಂತಾರೆ ಸರ್ ಕೈಯಲ್ಲಿ ಸಾಂಗ್ ಬರೆಸ್ತಿದ್ದೀರಾ ಅಂತ ಕೇಳಿದ್ರೆ, ನನ್ನ ಫೇವ್ರೆಟ್ ಎಮೋಷನಲ್ ರೈಟ್ರ್ ಅವರು, ನಾನು ಹಂಗೆ ಕರೆಯೋದವರು, ಎಮೋಷನಲ್ ರೈಟ್ರು ಅಂತ ಕರೀತಾರೆ. ಅಷ್ಟು ಒಂದು ಒಡನಾಟ ಇದೆ. ವಿಜಯ್ ಸರ್ಗೆ ಈ ಮುಖಾಂತರ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರು ನನ್ನ ಬರವಣಿಗೆ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ. ಸೊ ಭೀಮಾದಲ್ಲೂ ಕೂಡ ಒಂದು ಹಾಡು ಬರಿತಾ ಇದ್ದೀನಿ ಕೂಡ, ಅದನ್ನು ಮನಸ್ಸಿಗೆ ನಾಟುವಂಥ ಹಾಡೇ.
ಸೊ ನನಗೆ ನಂಬಿಕೆ ಇಟ್ಟು ವಿಜಯ್ ಸರ್ ಅವರೆಲ್ಲ ಸಿನಿಮಾಗಳಲ್ಲೂ ಈ ಥರ ಬರವಣಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ, ತುಂಬ ಥ್ಯಾಂಕ್ಸ್. ಆ ಹಾಡು ಕೂಡ ನೀವು ಹಿಂದೆ ಏನು ಕೇಳಿದ್ದೀರ ಈ ಸಲಗ ಹಾಡಿತ ಏನು ನೀವು ಪ್ರಶಂಸೆ ವ್ಯಕ್ತಪಡಿಸಿದ್ರಿ, ಅದೇ ಥರದ ಸಕ್ಸಸ್ ಆ ಸಾಂಗು ಕಾಣುತ್ತೆ, ಖುಷಿಯಾಗುತ್ತೆ. ಅಂದರೆ ಬರವಣಿಗೆಯಲ್ಲೇ ಒಂಥರ ಖುಷಿ ಕೊಟ್ಟಂಥ ಜರ್ನಿ ನಂದಿದು, ಅದ್ರ ಜೊತೆಗೆ ಬರ್ತಕ್ಕಂಥ ಭೀಮಾ ಹಾಡು ಕೂಡ ಸೇರಿಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ರಿಲೀಸ್ ಆಗಿ ಇವತ್ತು ನಾಳೆ ಆಗಿರೋದು, ಲಾಸ್ಟ್ ವೀಕ್ ಆಗಿರೋದು, ನೆಕ್ಸ್ಟ್ ವೀಕ್ ಆಗ್ತಾ ಇರ್ತಕ್ಕಂಥ ಸಿನಿಮಾಗಳಲ್ಲಿ ಒಂದಷ್ಟು ಸಾಂಗ್ ಇದೆ. ಧೈರ್ಯ ಸರ್ವತ್ರ ಸಾಧನ, ತ್ರಿವೇದನ, ಒಂದೊಂದಿತ್ತು ಕಾಲ, KTM, ಈ ಥರ ಸಾಕಷ್ಟು ಸಿನಿಮಾಗಳಿಗೆ ಬರೀತಾ ಇದ್ದೀರಾ. ಹೌದು. ಅಂದರೆ ಈಗ ಏನಾಗಿದೆ, ಹಾಡಿನ ವಿಷಯಕ್ಕೆ ಬಂದಾಗ ಯಾರು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೇಳ್ತಾನೆ ಅಂತ. ಈಗೇನು ಸಾಹಿತ್ಯ ಅಂದ ಕೂಡಲೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೇರುಘಟ್ಟದಲ್ಲಿ ಇರ್ತಕ್ಕಂಥ ಒಂದು 4 ಹೆಸರುಗಳಿದೆ. ಯೋಗರಾಜ್ ಭಟ್ರು, ವಿ ನಾಗೇಂದ್ರ ಪ್ರಸಾದ್, ಜಯಂತ್ ಕಾಯ್ಕಿಣಿ ಸರು, ಕವಿರಾಜ್, ಇಷ್ಟು ಜನ ಬಿಟ್ಟರೆ ಈಗ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಒಂದು ಬೂಮ್ ಕ್ರಿಯೇಟ್ ಮಾಡಿದಂಥ ಒಂದೊಳ್ಳೆ ಬರಹಗಾರರು ನಮಗೆ ಸಿಕ್ಕಿದ್ರೆ, ಪ್ರಮೋದ್ ಮರವಂತೆ ಅಂತ ಒಬ್ಬ ಯಂಗ್ ರೈಟ್ರು, ಖುಷಿಯಾಗುತ್ತೆ ಅವರ ಬೆಳವಣಿಗೆ ಮತ್ತು ಅವ್ರ ಬರವಣಿಗೆನ ಗಮನಿಸ್ತಾ ಇದ್ದೀನಿ ನಾನು. ಸೊ ಹಂಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಸಾಹಿತ್ಯಿಕವಾಗಿ ಅಂದರೆ ಸಾಹಿತ್ಯನ ಹುಡುಕಿ ಒಳ್ಳೆ ರೈಟರ್ಗಳ ಕೈಲಿ ಬರ್ತಕ್ಕಂಥ ಒಂದು ವ್ಯವಧಾನ ಅಂದರೆ ಕಮ್ಮಿ ಆಗ್ತಾ ಬಂದಿದೆ. ಮೊದಲೆಲ್ಲ ಹಂಗಿರಲಿಲ್ಲ. ನಿಮಗೆ ಯಾರೋ ಒಬ್ಬರು ಒಂದು ಕಡೆ ಒಬ್ಬ ರೈಟ್ರು ಹುಟ್ಕೊಂಡಿದ್ದಾರೆ ಅಂತಂದರೆ ಹುಡುಕ್ಕೊಂಡು ಬಂದು ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಫೋನ್ ಮಾಡಿ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಹಾಡುಗಳನ್ನ ಹುಡ್ಕೊಂಡು ಬಂದು ಬರ್ಸ್ತಿದ್ರು ಅಂತ. ನಾನು ತುಂಬ ಬ್ಯುಸಿ ಆಗ ಆ್ಯಕ್ಚುಲಿ 2011-10 ಎಲ್ಲ ಆದಮೇಲೆ ಆಫ್ಟರ್ ಸಿದ್ಲಿಂಗು ನನಗೆ ತಿಂಗಳಿಗೊಂದು 10 ಸಾಂಗ್ ಆದರೂ ಬರೀತಿದ್ದೆ ನಾನು, ಅಷ್ಟು ಬ್ಯುಸಿ ಇದ್ದೆ ಆಗ. ನಾನು ತುಂಬ ಜನ ಹುಡ್ಕೊಂಡು ಬರುವ ಸುಬ್ರಲ್ಲ. ಈಗ ಆ ಒಂದು ಹೆಕ್ಕುವಿಕೆ ಕಮ್ಮಿ ಆಗಿದೆ ಕನ್ನಡದಲ್ಲಿ. ಹಾಗಾಗಿ ನೀವು ಕೇಳಿಸ್ಕೊಳ್ಳಿ, ಸುತ್ತಮುತ್ತ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಲ್ಲ ಆಗ್ತಿರ್ತಕ್ಕಂಥ ಸಿನಿಮಾಗಳಲ್ಲೂ ಹಾಡುಗಳು ಹಿಟ್ಟಾಗ್ತಿದೆ ಅಂತ ಎಲ್ಲೂ ಕೇಳ್ತಿಲ್ಲ. ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ಹಾಡುಗಳಿಂದ ಸಿನಿಮಾ ಹಿಟ್ಟಾಗ್ತಿದೆ ಅಂತ ಕೇಳ್ತಿಲ್ಲ, ಒಂದು ಆಲ್ಬಮ್ ಹಿಟ್ಟಾಗ್ತಿದೆ ಅಂತ ಕೇಳ್ತಿಲ್ಲ. ಬಿಕಾಸ್ ಆಫ್ ಆ ಹೆಕ್ಕುವಿಕೆ ಕಮ್ಮಿ ಆಗಿದೆ, ಬರಹಗಾರನ ಹುಡುಕೋದು ಕಮ್ಮಿ ಆಗಿದೆ. ಆಗೆಲ್ಲ ನಿಮಗೆ ಈ ಒಂದು ಮೇರುಸ್ತರದ ಬರಹಗಾರರ ಜೊತೆಗೆ ಕೆ ಕಲ್ಯಾಣ್ ಸರ್ ಇದ್ದರು, ಹೃದಯ ಶಿವ ಇದ್ದರು, ವಿ ಮನೋಹರ್ ಸರ್ ಒಳ್ಳೊಳ್ಳೆ ಸಾಂಗ್ಗಳನ್ನ ಬರೀತಿದ್ರು, ನಾನಿದ್ದೆ, ಇನ್ನೂ ತುಂಬ ಜನ ಬರಹಗಾರರು ಇದ್ದರು. ಅವರೆಲ್ಲ ನಮ್ಮ ತಂಗಾಳಿ ನಾಗರಾಜ್ ಅಂತ ಒಬ್ಬರು ಲಿರಿಸಿಸ್ಟ್, ಅವರು ಪಾಪ ತೀರ್ಕೊಂಡ್ರು ಇತ್ತೀಚೆಗೆ ಅಂತ ಕೇಳಿಪಟ್ಟೆ. ಬಂಗಿರಂಗ ದೊಡ್ಡ ರೈಟ್ರು, ಹಳಬ್ರು, ಆಗೆಲ್ಲ ಎಷ್ಟು ಜನ ರೈಟ್ರುಗಳಿದ್ದ, ಅವ್ರ ಕೈಲೆಲ್ಲ ಹುಡುಕಿ ಹುಡುಕಿ ಬರ್ತಿದ್ರು. ನಮ್ಮ ಶ್ರೀ ಉದಯಶಂಕರ್ ಅವ್ರ ಕಾಲಘಟ್ಟ, ಹಂಸಲೇಖ ಅವ್ರ ಕಾಲಘಟ್ಟ, ಈ ಕಡೆ ಎಲ್ಲ ಆ ಕಾಲಘಟ್ಟದಲ್ಲೆಲ್ಲ ಒಬ್ಬ ರೈಟ್ರು ಉಟ್ಕೊಂಡಿದ್ದಾನೆ ಅಂದರೆ ಅವ್ನಿಗೆ ಅವಕಾಶಗಳು ಸುರಿಮಳೆನೇ ಬರೋದು, ಬೆಳೆಯೋಕೆ ಅವಕಾಶ ಆಗೋದು. ಆಮೇಲೆ ಒಂದು 10 ಒಂದು 15 ರೈಟ್ರುಗಳು ಬೇರೆ ಬೇರೆ ಸಿನಿಮಾಗಳಿಗೆ ಬರೀತಿದ್ದಾರೆ ಅಂದಾಗ ಅದು ಅಂದರೆ ಏನಂದರೆ ವಿವಿಧತೆ ಕಾಣುತ್ತೆ. ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ ಸಾಂಗ್ಗಳಿಗೆ, ಬೇರೆ ಬೇರೆ ಥರದ ಹಾಡುಗಳು ಕ್ರಿಯೇಟ್ ಆಗ್ತವೆ, ಕೇಳುಗರ ಮನಸ್ಸನ್ನು ಮುದಗೊಳಿಸುತ್ತೆ. ಬರೀ ಒಂದು ಅಷ್ಟೇ ಜನ ಒಂದು ಗುಂಪೇ ಸಾಂಗ್ ಬರೀತಿದ್ದಾರೆ, ಒಂದು ಗುಂಪೇ ಲಿರಿಕ್ ಬರೀತಿದ್ದಾರೆ, ಎಲ್ಲ ಸಾಂಗ್ಗಳು ಒಂದೇ ಥರ ಕೇಳಲಿಕ್ಕೆ ಫೀಲ್ ಆಗುತ್ತೆ, ಅಷ್ಟು ಸಕ್ಸಸ್ ಕಾಣಲ್ಲ. ಈ ಮುಖಾಂತರ ನಾನು ಇಂಡಸ್ಟ್ರಿಲಿ ಕೇಳ್ಕೊಳ್ಳೋಕೆ ಬಯಸ್ತೀನಿ. ತುಂಬ ಹಲವಾರು ಜನ ಬರಹಗಾರರು ನಮ್ಮ ಇಂಡಸ್ಟ್ರಿಲಿ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಪ್ಲೀಸ್ ಹುಡುಕಿ ಒಳ್ಳೆ ಬರಹಗಾರನ ಬರೆಸಿ, ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡಿ, ಮ್ಯೂಸಿಕ್ಕನ್ನ ಹಿಟ್ ಮಾಡಿ, ಸಂಗೀತಕ್ಕೆ ಪ್ರಾಶಸ್ತ್ಯವನ್ನು ಕೊಡಿ. ನಮ್ಮ ಇಂಡಿಯನ್ ಸಂಸ್ಕೃತಿ ಆಗ್ತಲಿ ನಮ್ಮ ಚಿತ್ರರಂಗ ಸಂಗೀತವಿಲ್ಲದೆ ಇಲ್ಲ, ಸಂಗೀತವೇ ನಮ್ಮ ಚಿತ್ರರಂಗದ ಜೀವಾಳ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಡುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಿ, ಒಳ್ಳೊಳ್ಳೆ ಬರಹಗಾರನ ಹೆಕ್ಕಿ ಹುಡುಕಿ ಬರೆಸಿ ಇಂಡಸ್ಟ್ರಿನ ಬೆಳೆಸೋಕ್ಕೆ ಪ್ರಯತ್ನ ಮಾಡಿ. ಅಂದರೆ ನಾನು ಬರೀತಿಲ್ಲ ಅಂತಲ್ಲ, ಬರಿತಿದ್ದೀನಿ, ಅಲ್ಲೊಂದು ಇಲ್ಲೊಂದು ಯಾರೋ ನಾನೇ ಬೇಕು ಅಂತ ಹುಡ್ಕೊಂಡು ಬರೋ ಒಂದಷ್ಟು ಜನ ಡೈರೆಕ್ಟ್ಗಳು. ಇತ್ತೀಚೆಗೆ ಕಲಿವೀರ ಅಂತ ಒಂದು ಸಿನಿಮಾದಲ್ಲಿ ಬರೆದೆ, ಈಗ ಬರ್ತಿರ್ತಕ್ಕಂಥ KTM, ಧೈರ್ಯಂ ಸರ್ವತ್ರ ಸಾಧನಮ್ಮು, ತ್ರಿವೇದಮ್ಮು, ಅಂದೊಂದಿತ್ತು ಕಾಲ, ಈ ಥರ ತುಂಬ ಸಿನಿಮಾಗಳಿಗೆ ಬರಿತಿದ್ದೀನಿ. ಬಟ್ ಅಷ್ಟು ಹೇಳ್ಕೊಳ್ಳುವಂಥ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಿಲ್ಲ, ಅಂದರೆ ಸಿನಿಮಾ ರಿಲೀಸಾಗಿ ಸಕ್ಸಸ್ ಕಾಣುವಂಥ ಸಿನಿಮಾಗಳು ಬರ್ತಿಲ್ಲ. ಈ ಥರದ ನಡುವೆ ನಮ್ಮ ದುನಿಯಾ ವಿಜಯ್ ಸರ್ ಅಂತವರು, ಕೆಲವರು ನನ್ನ ಬರವಣಿಗೆ ಇಷ್ಟಪಡುವಂಥವರು ಫೋನ್ ಮಾಡಿ ನನ್ನ ಕೈಗೆ ನನ್ನ ಸಾಹಿತ್ಯವನ್ನು ಬಳಸ್ಕೊಳ್ತಾರೆ, ಅದೊಂದು ಖುಷಿ. ಈ ಮುಖೇನವಾಗಿ ಇನ್ನೂ ಒಂದಷ್ಟು ಜನ ಬರಹಗಾರರು ಇಂಡಸ್ಟ್ರಿಲಿ ಉಟ್ಕೊಳ್ಬೇಕು. ನಮ್ಮ ಕನ್ನಡ ಸಿನಿಮಾ ರಂಗದ ಸಂಗೀತ ದೊಡ್ಡ ಮಟ್ಟದಲ್ಲಿ ಬೆಳೆದು ರಾರಾಜಿಸ್ಬೇಕು. ಹಂಸಲೇಖ ಅವರ ಕಾಲಘಟ್ಟದಲ್ಲಿ ಏನು ನಮ್ಮ ಸಿನಿಮಾ ಹಾಡುಗಳು ಉತ್ತುಂಗ ಸ್ಥಿತಿಯಲ್ಲಿದ್ದು, ಆ ಒಂದು ಉಚ್ಛ್ರಾಯ ಸ್ಥಿತಿಯನ್ನು ಇವತ್ತಿಗೂ ನಾವು ಕಾಣಬೇಕು ಅಂತಂದರೆ ಹೊಸ ಹೊಸ ಬರಹಗಾರರು ಉಟ್ಕೊಳ್ಬೇಕು. ಉಟ್ಕೊಂಡಂಥ ಬರಹಗಾರರಿಗೆ ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಚಿತ್ರರಂಗ ಅವಕಾಶ ಮಾಡಿಕೊಡೋದ್ರ ಮೂಲಕ ಅವ್ರನ್ನ ಬೆಳೆಸ್ಬೇಕು, ಚಿತ್ರರಂಗನೂ ಬೆಳಿಬೇಕು. ಈ ಮುಖಾಂತರ ನಮ್ಮ ಒಂದು ಸಾಹಿತ್ಯಕ್ಕಿರ್ತಕ್ಕಂಥ
ಒಂದು ಪ್ರಾಶಸ್ತ್ಯ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾದ್ರು. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಮುಖಾಂತರ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ವಿಶೇಷವಾದ ಕಾರ್ಯಕ್ರಮ ಆ್ಯಕ್ಚುಲಿ ನಮ್ಮ ಹಾಡು ಅಂತ, ನನ್ನ ಹಾಡು ಅಂತ. ಸೊ ಈಗ ಒಂದು ಕಾನ್ಸೆಪ್ಟನ್ನ ಹುಟ್ಟಾಕ್ತಂಥ ನಮ್ಮ ಲಕ್ಷ್ಮೀನಾರಾಯಣರಿಗೆ ಒಂದು ವಿಶೇಷವಾದ ಸೆಲ್ಯೂಟ್ ಈ ಕಡೆಯಿಂದ. ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವರ್ ಟಿ ವಿ, ಇದಕ್ಕೆಲ್ಲ ಒಂದು ಅಂದರೆ ಏನಂದರೆ, ಯಾವುದ್ರ ಬಗ್ಗೆ ಹಿತಾಸಕ್ತಿ ಇರುತ್ತೆ, ಒಂದು ಒಳ್ಳೆಯದನ್ನು ಸಾರಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಡಿಯನ್ಸ್ಗೆ ನೀಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ತುಡಿತ ಇರುತ್ತಲ್ಲ, ಅಂಥವ್ರು ಮಾತ್ರ ಈ ಕಾರ್ಯಕ್ರಮವನ್ನು ಹುಟ್ಟಾಕ್ಲಿಕ್ಕೆ ಅಥವಾ ಮಾಡಲಿಕ್ಕೆ ಸಾಧ್ಯ. ಅಂಥ ಒಂದು ವೇನಲ್ಲಿ ಪವರ್ ಟಿ ವಿ ಮತ್ತು ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಸಾಕ್ತಿರ್ತಕ್ಕಂಥದ್ದು ಪ್ರಶಂಸೆಗೆ ಒಳಪಟ್ಟಿರ್ತಕ್ಕಂಥ ವಿಷಯ. ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ, ಮತ್ತು ತುಂಬ ಹಲವಾರು ಜನ ಉಟ್ಕೊಂಡಿರ್ತಕ್ಕಂಥ ರೈಟ್ರ್ಗಳು ಇಂಟರ್ವ್ಯೂ ಇದ್ರ ಮುಖೇನಾಗಲಿ, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇನ್ನೊಂದಷ್ಟು ಜನ ಬರಹಗಾರರಿಗೆ ಸ್ಫೂರ್ತಿಯನ್ನು ನೀಡಲಿ, ಈ ಕಾರ್ಯಕ್ರಮ ಇನ್ನೊಂದಷ್ಟು ಹಾಡುಗಳಿಗೆ ಸ್ಫೂರ್ತಿಯನ್ನು ನೋಡಲಿ, ಇಡೀ ಪವರ್ ಟಿ ವಿ ಸಂಸ್ಥೆಗೆ ಮತ್ತು ನಮ್ಮ ಲಕ್ಷ್ಮೀನಾರಾಯಣ ಭಟ್ರಿಗೆ ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಕಾರಣ ಆಗಿರ್ತಕ್ಕಂಥ ಎಲ್ರಿಗೂ ನಾನು ಇಲ್ಲಿಂದಲೇ ನನ್ನ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಅಂತಾರೆ ಅವರು, ನಮಗೆ ಒಬ್ಬ ಲಿರಿಸಿಸ್ಟ್ ಆಗಿ ಗೊತ್ತು, ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಗೊತ್ತು, ಒಬ್ಬ ಡೈರೆಕ್ಟರ್ ಆಗಿ ಗೊತ್ತು. ಆದರೆ ಜನಕ್ಕೆ ಅನಿಸು ಅಂತಾರೆ ಯಾವ ಊರಿನವರು ಏನು ಅಂತ ಒಂದು ಸಣ್ಣ ಪರಿಚಯ ಮಾಡ್ಕೊಡೋದಾದ್ರೆ. ನಾನು ನಿಮ್ಮ ಅರಸು ಅಂತಾರೆ, ಕನ್ನಡ ಚಿತ್ರರಂಗದ ಸಾಹಿತಿ, ನಿರ್ದೇಶಕ. ನನ್ನ ಆ್ಯಕ್ಚುಲಿ ನನ್ನ ಮೂಲ ಬಂದು ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದವನು. ನನ್ನ ಎಜುಕೇಷನೆಲ್ಲ ನಿಮಗೆ ಡಿಗ್ರಿ ಎಲ್ಲ ನಾನು ಮದ್ದೂರಿನಲ್ಲೇ ಮಾಡ್ತೀನಿ. ಅದಾದಂತ ನಾನು ಎಲ್ ಎಲ್ ಬಿ ಮುಗಿಸ್ಕೊಂಡು ಇಂಡಸ್ಟ್ರಿಗೆ ಬರೋದು. ಎಲ್ ಎಲ್ ಬಿ ನಂದು ಮಂಡ್ಯ ಪಿ ಎಸ್ ಕಾಲೇಜ್ನಲ್ಲಾಗುತ್ತೆ, ಜವಾಹರ್ ಪ್ರೌಢಶಾಲೆ ಅಂತೇಳಿ ಮದ್ದೂರಿನಲ್ಲಿ ಒಂದಿದೆ, ಅಲ್ಲಿ ನನ್ನ ಹೈಸ್ಕೂಲು ವಿದ್ಯಾಭ್ಯಾಸ ಆಗುತ್ತೆ. ಸೊ ನನ್ನಲ್ಲಿ ಎಲ್ ಎಲ್ ಬಿ ಮುಗಿಸ್ಕೊಂಡು ಮಂಡ್ಯದಲ್ಲಿ, ತದನಂತರ 2005 ನಾನು ಬೆಂಗಳೂರಿಗೆ ಒಂದು ಮಾಮೂಲಿ ಮನುಷ್ಯನಾಗಿ ಬರ್ತೀನಿ, ಯಾರೂ ನನಗೆ ಇಂಡಸ್ಟ್ರಿಲಿ ಪರಿಚಯ ಇರಲ್ಲ. ಸೊ ನನಗೊಂದು ಹಸಿವಿರುತ್ತೆ, ಇಂಡಸ್ಟ್ರಿಲಿ ನಾನು ಏನಾದರೂ ಸಾಧನೆ ಮಾಡಬೇಕು, ಬೆಳೆದ್ರೆ ಇಲ್ಲೇ ಬೆಳೆಯಬೇಕು, ಬದುಕಿದ್ರೆ ಇಲ್ಲೇ ಬದುಕಬೇಕು ಅನ್ನೋದು ನನ್ನೊಂದು ಇರಾದೆ ಇಟ್ಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀವಿ. ಆ್ಯಸ್ ಯೂಶ್ವಲ್ ಕಷ್ಟನ ಇಷ್ಟಪಟ್ಟುಕೊಂಡೇ ಬಂದವರು ನಾವೆಲ್ಲ. ಆವತ್ತೊಂದು ತೀರ್ಮಾನದಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಅವಕಾಶ ಗಿಟ್ಟಿಸ್ಬೇಕು ಅಂತಂದರೆ ಎಷ್ಟು ಹರಸಾಹಸ ಪಡಬೇಕು ಅಂತ ಅದನ್ನು ಬಲ್ಲವರಿಗೆ ಗೊತ್ತಿರುತ್ತೆ. ಆವತ್ತಿನ ಕಾಲಘಟ್ಟದಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವ್ರಿಗೆ ಇವತ್ತು ಸ್ವಲ್ಪ ಈಸಿಯಾಗಿದೆ, ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು, ಯಾರು ಬೇಕಾದರೂ ಆರ್ಟಿಸ್ಟ್ ಆಗ್ಬೋದು ಅನ್ನೋ ಥರದಕ್ಕಿದೆ. ಆವತ್ತಿಗೆಲ್ಲ ಹಂಗಿರಲ್ಲ, ತುಂಬ ಕಷ್ಟ ಇತ್ತು. ಸೊ ನಾನು ಮೂಲತಃ ಮುದ್ದನವನು, ಎಲ್ ಎಲ್ ಬಿ ಮುಗಿಸ್ಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀನಿ. ಅದಾದ ನಂತರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಫಸ್ಟ್ ನಾನು ಸೀರಿಯಲ್ನಲ್ಲಿ ನಮ್ಮ ಸುಬ್ರಹ್ಮಣ್ಯ ಅಂತೇಳಿ ಒಬ್ಬರು ಡೈರೆಕ್ಟ್ರು, ಅವ್ರನ್ನ ಯಾವತ್ತಕ್ಕೂ ನಾನು ಮರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ನಾನು ಮೊದಲನೇ ಎಂಟ್ರಿ ಅದು, ಎಲ್ಲಿ ಜಾರಿತೋ ಮನಸ್ಸು ಅಂದ್ಬಿಟ್ಟು ನಮ್ಮ ಅರಗಿಣಿಲಿ ಮೈಸೂರು ಹರೀಶ್ ಅಂತ ಒಬ್ಬರು ರೈಟ್ರ್ ಇದ್ದರು. ಅವ್ರು ಆ್ಯಕ್ಚುಲಿ ತುಂಬ ಹಿಂದೆ ಪೊಲೀಸ್ನ ಹೆಂಡ್ತಿ, ಇಬ್ಬರು ಹೆಂಡಿರೋ ಮುದ್ದಿನ ಪೊಲೀಸ್, ಅದಕ್ಕೆಲ್ಲ ಕತೆಗಾರ ಆ್ಯಕ್ಚುಲಿ. ಅವ್ರು ನನ್ನ ಇಂಡಸ್ಟ್ರಿಗೆ ಅಂದರೆ ಇಂಡಸ್ಟ್ರಿಗೆ ಮೀನ್ಸ್ ಆ ಒಂದು ಸುಬ್ರಹ್ಮಣ್ಯ ಸರ್ನ ಪರಿಚಯ ಮಾಡಿಕೊಂಡು, ಅವ್ರ ಪ್ರೊಡಕ್ಷನ್ನಲ್ಲಿ ಆ ಒಂದು ಎಲ್ಲಿ ಜಾರಿತೋ ಮನಸ್ಸು ಟಿ ವಿ ಸಿನಿಮಾ ಅಂತ ನಡೀತಿರುತ್ತೆ. ಜಿ ಸಿನಿಮಾ ಆಗ್ತಾನೆ ಹೊಸ್ದಾಗಿ ಬಂದಿದೆ, ಜೀನ ಚೀ ಚಾನಲ್ ಮಾಡ್ತಿರ್ತಕ್ಕಂಥದ್ದು, ಅದರಲ್ಲಿ ನಾನು ಅಸ್ಟೆಂಟ್ ಡೈರೆಕ್ಟ್ರ ಕೆಲಸ ಮಾಡ್ಕೊತೀನಿ. ಅದಾದಮೇಲೆ ನಮ್ಮ ಎಸ್ ನಾರಾಯಣ್ ಸರ್ ತಮ್ಮ ಗೋವಿಂದ್ ಸರ್ ಅಂದ್ಬಿಟ್ಟು ಭೂಪತಿ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದರು. ಅದಾದಮೇಲೆ ರಾಜ್ಕುಮಾರಿ ಅಂದ್ಬಿಟ್ಟು ರವಿಚಂದ್ರನ್ ಸರ್ದು ಒಂದು ಸಿನಿಮಾ ಡೈರೆಕ್ಷನ್ ಮಾಡೋರು. ಅವರು ಅಮೂಲ್ಯ ಅಂತ ಒಂದು ಸೀರಿಯಲ್ನ ಉದಯ್ ಟಿ ಯೋಗ ಮಾಡ್ತಿರ್ತಾರೆ, ಅದರಲ್ಲಿ ನಾನು ಡೈಲಾಗ್ ರೈಟ್ರಾಗಿ ನನ್ನ ಕಾಯಕ ಶುರು ಮಾಡ್ತೀನಿ. ಅದಾದಮೇಲೆ ನನಗೆ ಯಾಕೋ ಟಿ ವಿ ಸಾಕು ಅನಿಸುತ್ತೆ. ಅದಾದಮೇಲೆ ಮತ್ತೆ ಇಂಡಸ್ಟ್ರಿ ಕಡೆಗೆ ಮತ್ತೆ ಬರ್ತೀನಿ. ಅದಾದಮೇಲೆ ನಾನು ತುಂಬ ದೊಡ್ಡ ದೊಡ್ಡ ಡೈರೆಕ್ಟ್, ನಾನು ಮಾಡಿರೋ ಸಿನಿಮಾ ಅಸ್ಟೆಂಟ್ ಡೈರೆಕ್ಟ್ರು ಅಥವಾ ಕೋ ಡೈರೆಕ್ಟ್ರು ಅಸೋಸಿಯೇಟಾಗಿ ಮಾಡಿರ್ತಕ್ಕಂಥ ಸಿನಿಮಾಗಳು ಎಲ್ಲ ದೊಡ್ಡ ಮಟ್ಟದ್ದೆ, ಸಣ್ಣ ಸಿನಿಮಾ ನನಗೆ ಸಿಕ್ಕಲೇ ಇಲ್ಲ. ಅದರಲ್ಲಿ ನಿಮಗೆ ನಂದು ಪ್ರೀತ್ಸೆ ಪ್ರೀತ್ಸೆ ಕೆ ಮಾದೇಶ್ ಅವ್ರ ಡೈರೆಕ್ಟ್ರು, ಎಗೇನ್ ರಾಮು ಅಪ್ಪು ಸರ್ ಜೊತೆ ನನ್ನ ಅಪ್ಪು ಸರ್ದು ಬಾಂಧವ್ಯ ಒಡನಾಟ ವೃದ್ಧಿ ಆಗಬೇಕಾದ್ರೆ ರಾಮ್ ಸಿನಿಮಾ ಕಾರಣ. ಅದರಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿರ್ತೀನಿ, ಜೊತೆಗೆ ಸ್ಕ್ರಿಪ್ಟ್ ಹಂತದಲ್ಲಿ ಕೆಲಸ ಮಾಡ್ತಿರ್ತೀನಿ. ನನಗೆ ಆ ಒಂದು ಈ ಮಾದೇಶ್ ಅವ್ರ ಪರಿಚಯ ಆಗಲಾಗಿ ನನಗೆ ಕೆ ವಿ ರಾಜು ಸರ್ ಒಡನಾಟ ತುಂಬ ಆಗುತ್ತೆ, ಅವ್ರ ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಾದಮೇಲೆ ನಮಗೆ ಪಿ ಎನ್ ಸತ್ಯ ಸರ್ ಸಿಗ್ತಾರೆ, ಅವ್ರ ಜೊತೆ ನನ್ನ ಒಡನಾಟ ಶುರು. ಕೆಂಚ ಅಂತ ಪ್ರಜ್ವಲ್ ದೇವರಾಜ್ ಅವ್ರದ್ದು ಒಂದು ಸಿನಿಮಾ ಮಾಡ್ತೀವಿ ನಾವು, ಅದರಲ್ಲಿ ನಾನು ಅಸೋಸಿಯೇಟ್ ಆ್ಯಕ್ಚುಲಿ. ಅದಾದಮೇಲೆ ಇತ್ತೀಚೆಗೆ ಅವರೊಂದು ಸಿನಿಮಾ ಬರುತ್ತೆ, ಆದಿತ್ಯ ಬೆಂಗಳೂರು ಅಂಡರ್ವರ್ಲ್ಡ್ ಅಂತೇನೋ ಒಂದು ಸಿನಿಮಾ ಮಾಡೋದು, ಅದರಲ್ಲಿ ನನಗೆ
ನನ್ನ ಹಾಡುಗಳನ್ನೆಲ್ಲ ನೋಡಿ ನನ್ನ ಸಿನಿಮಾ ಒಂದು ಸಾಂಗ್ ಬರೆಯಪ್ಪ ನನ್ನ ಶಿಷ್ಯನೇ ನೋಡ್ಬಿಟ್ಟು ಒಂದು ಎರಡು ಹಾಡು ಬರೆಸ್ತಾರೆ, ಸತ್ಯ ಸರ್ಪರಿಚಯ ಆಗುತ್ತೆ. ಆಮೇಲೆ ಸಿದ್ಲಿಂಗು, ನೀರ್ದೋಸೆ, ನೀಲಕಂಠ, ಹಂಸ ಸಾಯಿಪ ಇವರು ನಮ್ಮ ಸಾಯಿ ಪ್ರಕಾಶ್ ಅವರು, ಸತ್ಯವಂತ್ ಸಾವಿತ್ರಿ, ರಮೇಶ್ ಅರವಿಂದ್ ಅವರು, ಅದಾದಮೇಲೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಆಗಿರ್ತಕ್ಕಂಥ ನಮ್ಮ ರವಿ ಶ್ರೀವತ್ಸ ಸರ್ರು, ಮಾದೇಶ ಅಂತ ಒಂದು ಸಿನಿಮಾ ಶಿವಣ್ಣಂದು, ಅದ್ರ ಬಗ್ಗೆ ಹೇಳಬೇಕು ನಾನು. ಆ್ಯಕ್ಚುಲಿ ಇತ್ತೀಚೆಗೆ ಅವರು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿದ್ದೀನಿ, ಆ ಸಿನಿಮಾದಲ್ಲಿ ಆದಂಥ ಕಹಿ ಅನುಭವಗಳನ್ನ ಅವರು ಇವತ್ತು ಹೇಳ್ಕೊಳ್ತಿದ್ದಾರೆ. ನನಗೇನು ನೋಡ್ಬಿಟ್ಟು ಬೇಜಾರಾಗುತ್ತೆ, ಒಂದು ನೋವು ಕೂಡ ಆಗುತ್ತೆ. ಅವತ್ತು ಅವ್ರು ಇದ್ದಂಥ ಒಂಥರ ಹುಲಿ ಬಂದಂಗೆ ಬರೋರು ಅವ್ರ ಸೆಟ್ಗೆ. ಆ್ಯಕ್ಚುಲಿ ನಾನು ಅವತ್ತು ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಿದ್ದೆ, ಯಪ್ಪ ಏನಪ್ಪ ಸೆಟ್ಟಿಗೆ ಬಂದರೆ ನಾವು ಗುಡ್ ಮಾರ್ನಿಂಗ್ ಹೇಳಿದ್ರೆ ನಮ್ಮ ನೋಡ್ತಾರಲ್ಲ ಸುಮ್ಮನೆ ಆ ಕಡೆ ಹೋಗೋರು, ನಾವು ಇವರು ಗಾಂಚಲೆ ಅಂದ್ಕೊಂಡು ನಾನು ಈ ಕಡೆ ದಮ್ ಹೊಡ್ಕೊಂಡು ನಾನು ಈ ಕಡೆ ಹೊಂಟೋಯ್ತಿದ್ದೆ. ಬಟ್ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತು ಅವತ್ತಿಗೆ ಅಂತ ನಾನು ಇವತ್ತು ಅವ್ರ ಇಂಟರ್ವ್ಯೂಗಳನ್ನ ನೋಡ್ತಾ ಗಮನಿಸ್ತಿದ್ದೀನಿ. ಥ್ಯಾಂಕ್ ಯು ಸರ್, ಆ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ಆ ನೋವುಗಳನ್ನೆಲ್ಲ ನಾನು ಇವತ್ತು ನೋಡ್ತಿದ್ದೀನಿ, ಒಳ್ಳೆಯದಾಗಲಿ ನಿಮಗೆ. ಸೊ ಮಾದೇಶ ನಾನು ವರ್ಕ್ ಮಾಡಿದ್ದೀನಿ, ಆ್ಯಂಡ್ ನೀರ್ದೋಸೆ, ಸಿದ್ಲಿಂಗು ಈ ಸಿನಿಮಾಗಳಿಗೆಲ್ಲ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದು. ಹಾಗಾಗಿ ನನ್ನ ಆಲೋಚನೆಗಳು ಕೂಡ ದೊಡ್ಡದಾಗೇ ಇದೆ. ಯೋಚನೆ ಮಾಡೋ ಆಲೋಚನೆ ಕೂಡ ದೊಡ್ಡದಾಗೇ ಯೋಚನೆ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಜರ್ನಿ, ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ನಾನು ಇಷ್ಟಪಟ್ಟು ಆರಿಸ್ಕೊಂಡಂಥ ಒಂದು ರಂಗ, ಸಿನಿಮಾ ರಂಗ. ಅದರಲ್ಲಿ ನಾನು ಫೇಕ್ ಆಗಿದ್ದರೆ ಯಾವತ್ತೋ ನಾನು ಹೋಗ್ಬಿಡ್ತಿದ್ದೆ, ಅಥವಾ ನನ್ನ ಸಿನಿಮಾನೇ ಸೋತ್ಬಿಡ್ತಿತ್ತು. ಫೇಕ್ ನನ್ನಲ್ಲಿ ಏನೂ ಇಲ್ಲ ಅಂದರೆ ಒಂದು ತಕ್ಕ ಮಟ್ಟಿಗೆ ಏನೋ ಒಂದು ಗೆಲುವು ಅಥವಾ ಒಂದು ಅಭಿರುಚಿ ಮತ್ತು ಒಂದು ಟ್ಯಾಲೆಂಟ್ ಇರೋದರಿಂದ ಇಲ್ಲಿವರೆಗೂ ಇಂಡಸ್ಟ್ರಿ ಕರ್ಕೊಂಬರ್ತಿದೆ. ಇವತ್ತಿಗೂ ಕೂಡ ಇಲ್ಲೇ ಊಟ ಮಾಡ್ತಿದ್ದೀನಿ, ಬೆಂಗಳೂರಿನಲ್ಲೇ ಮನೆ ಮಾಡಿದ್ದೀನಿ, ಸಂಸಾರ ಸಾಕ್ತಿದ್ದೀನಿ, ಇಲ್ಲೇ ಸಾಕ್ತಾಯಿದ್ದೀನಿ ಕೂಡ. ನನ್ನ ಮುಂದಿನ ದಿನಮಾನಸದಲ್ಲಿ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಇದೆ, ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ಒಂದು ಬೆಂಬಲ, ಒಂದು ಅಭಿಮಾನ ಸದಾ ಹೀಗೆ ಇರಬೇಕು ಅಂತ ನಾನು ಈ ಮುಖೇನ ಕೇಳ್ಕೊತೀನಿ. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನನ್ನ ಮನಸ್ಸನ್ನು ಮನದಾಳದ ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವರ್ ಟಿ ವಿಗೆ, ಎಸ್ಪೆಷಲಿ ನಮ್ಮ ಲಕ್ಷ್ಮೀನಾರಾಯಣರಿಗೆ ನಾನು ಇಲ್ಲಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅರಸು ಅಂತಾರೆ. ಬರವಣಿಗೆಗೆ ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಸ್ಫೂರ್ತಿ ಒನ್ ಆ್ಯಂಡ್ ಓನ್ಲಿ ನಮ್ಮ ಬಾಸ್ ಹಂಸಲೇಖ. ಅವ್ರ ಸಾಂಗ್ಗಳನ್ನ ತುಂಬ ಕೇಳ್ತಾ ಬಂದವನು ನಾನು. ಮತ್ತು ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಆ್ಯಕ್ಚುಲಿ ಬರೀತಿದ್ದೆ ತುಂಬ. ಅವತ್ತೇ ನಾನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕಾಲೇಜಲ್ಲಿ ಇದೆ ಅಂತಂದರೆ ಅರಸು ಅನ್ನೋ ಹೆಸರಲ್ಲಿ ಇರಲೇಬೇಕು. ಹಂಗಾಗಿ ತುಂಬ ಪ್ರಶಸ್ತಿಗಳು, ಅವತ್ತು ನನಗೆ ಸಿಕ್ತಿತ್ತಂಥ ಕರತಾಡನಗಳು, ಶಿಳ್ಳೆಗಳು ನನ್ನ ಹುರಿದುಂಬಿಸ್ತು. ಅಂದರೆ ನಾನೇ ಸ್ವಂತ ಬರೀತಿದ್ದೆ ಅವತ್ತಿನ ದಿನಮಾನಸದಲ್ಲಿ ಬಂದಿರತಕ್ಕಂಥ ಸಾಂಗ್ಗಳು, ಟ್ಯೂನ್ಗಳು ಇಟ್ಕೊಂಡು ಆ ಟ್ಯೂನ್ಗಳಿಗೆ ನನ್ನದೇ ಆದಂಥ ಸಾಂದರ್ಭಿಕ ಸಿಚುವೇಶನ್ಗಳನ್ನ ಹೇಳ್ಕೊಂಡು ಆ ಕಾಲೇಜಿನ ಆಗುವ ಹೋಗುಗಳು ಸಂದರ್ಭವನ್ನು ಬಳಸ್ಕೊಂಡು ನಾನು ಹಾಡುಗಳು ಬರೆದು ಸ್ಟೇಜ್ ಮೇಲೆ ಆಡ್ತಿದ್ದೆ. ಅವತ್ತು ನನಗೆ ಆಡಿಯನ್ಸಿಂದ ಅಂದರೆ ನನ್ನ ಸ್ನೇಹಿತರಿಂದ, ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ, ಕಾಲೇಜ್ ಲೆಕ್ಚರ್ಗಳಿರೋದ್ರಿಂದ ಸಿಕ್ಕಿದ್ದಂಥ ಪ್ರಶಂಸೆಗಳು, ಕರತಾಡನಗಳು, ಶಿಳ್ಳೆಗಳು ನನ್ನನ್ನು ಹುರಿದುಂಬಿಸ್ತು. ಓ, ನನ್ನಲ್ಲಿ ಏನೋ ಇದೆ ಅಂತ ನನಗೆ ಅಲ್ಲಿ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ನನ್ನನ್ನು ಇಂಡಸ್ಟ್ರಿಗೆ ಎಳ್ಕೊಂಡು ಬಂದಿದ್ದು ದ ಗ್ರೇಟ್ ಉಪೇಂದ್ರ, ನಮ್ಮ ಬಾಸ್ ಅವರು. ಅವರು ಎ ಸಿನಿಮಾ, ಉಪೇಂದ್ರ ಸಿನಿಮಾ, ಓಂ ಸಿನಿಮಾಗಳ ದೊಡ್ಡ ಫ್ಯಾನ್ ನಾನು. ಅವರ ಆರ್ಟಿಸ್ಟ್ ಆಗಿಯೂ ಕೂಡ ಅವ್ರು ನನ್ನ ಫ್ಯಾನ್. ಆ್ಯಕ್ಚುಲಿ ಅವರ ಒಂದು ಬರವಣಿಗೆ, ಅವರ ನಿರ್ದೇಶನದ ಶೈಲಿ ಅಂದರೆ ಅವ್ರು ತುಂಬ ಕೆಳಮಟ್ಟದಿಂದ ಬರಹಗಾರರಾಗಿ ನಿಜವಾದ ಪ್ರತಿಭೆ ಇದ್ದರೆ ಒಬ್ಬ ಎಲ್ಲಿದ್ದ ಮನುಷ್ಯ ಎಲ್ಲಿಗೆ ಬೇಕಾದ್ರೂ ಹೋಗಿ ತಲುಪೋದು ಅನ್ನೋದಕ್ಕೆ ಜೀವಂತ ಉದಾಹರಣೆ ನಮ್ಮ ಉಪೇಂದ್ರ ಸರ್ ಮತ್ತು ಪ್ರೇಮ್ ಸರ್, ನಾವು ನಮ್ಮ ಕಾಲೇಜಿನ ದಿನಗಳಲ್ಲಿ. ಸೊ ನಾನು ಉಪೇಂದ್ರ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಕತೆ ಮಾಡಿ ನಾನೊಬ್ಬ ಡೈರೆಕ್ಟರ್ ಆಗಬೇಕು, ನಾನೊಬ್ಬ ರೈಟರ್ ಆಗಬೇಕು ಅಂದ್ಕೊಂಡು ಇಂಡಸ್ಟ್ರಿಗೆ ಬಂದವನು. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ತೊಗೊಂಡು ಇಲ್ಲಿ ಬಂದಕ್ಕೆ ನನ್ನಲ್ಲೇನೋ ಟ್ಯಾಲೆಂಟ್ ಇದ್ದೊತ್ತಿಗೆ ಇಷ್ಟು ದೂರ ನಡ್ಕೊಂಬಂದಿದ್ದೀನಿ. ಸೊ ನನಗೆ ಸಾಹಿತ್ಯಕ್ಕೆ ಒಂದು ಹುರಿದುಂಬಿಸಿದ್ದು ನಮ್ಮ ಹಂಸಲೇಖ ಬಸ್ ಅವ್ರ ಸಾಂಗು. ಇವತ್ತಿಗೂ ನಾನು ಅವ್ರ ಸಾಂಗ್ ಕೇಳಿದೆ, ಅವ್ರದ್ದು ಒಂದು ಸಾಂಗ್ ನಾನು ಕೇಳಿದ್ರೆ 10 ಸಾಂಗ್ ಬರೀತೀನಿ, ಅಷ್ಟು ವಿಷಯ ಅವ್ರು ಒಂದು ಸಾಂಗಲ್ಲೇ ತುಂಬಿರ್ತಾರೆ. ಇವತ್ತಿಗೂ ನನ್ನ ಫೇವ್ರೆಟ್ ಲಿರಿಸಿಸ್ಟ್ ಅವರು. ಅವ್ರ ಬರ್ತಡೆಗೆಲ್ಲ ಈಗಲೂ ಹೋಗಿ ಭೇಟಿ ಮಾಡ್ತಾಯಿರ್ತೀನಿ ನಾನು. ನಾನು ಏನೋ ಅರ್ಸು ಹಾಂ ಕೊನೆಗೂ ಏನೋ ಮಾಡಿದಲ್ಲ ಅಂತ ಹೇಳ್ತಾರೆ ಅವರು, ತುಂಬ ಖುಷಿಯಾಗುತ್ತೆ ಅವರಿಂದ ನಾನು ಬೆಂತಟ್ಟಿಸ್ಕೊಂಡಾಗ. ಆ್ಯಂಡ್ ದೆನ್ ನಾನು ಇಂಡಸ್ಟ್ರಿಗೆ ಬರಲಿಕ್ಕೆ ಆಗಲೇ ಹೇಳಿದಂತೆ ಉಪೇಂದ್ರ ಸರ್ ಕಾರಣ. ಇನ್ನು ಓದ್ಕೊಂಡಿರ್ತಕ್ಕಂಥದ್ದು ನಾನು ಹೆಚ್ಚಿಗೆ ಇಷ್ಟಪಡೋದು ನಮ್ಮ ಪಿ ಟಿ ಸರ್ ಮೀನ್ಸ್ ಪೂರ್ಣಚಂದ್ರ ತೇಜಸ್ವಿ ಸರ್. ಅವ್ರ ದೊಡ್ಡ ಅಭಿಮಾನಿ, ಅವರೆಲ್ಲಿದ್ದರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕಿರ್ಬೋದು ಅಥವಾ ಬರಹಗಾರಿಗಿರ್ಬೋದು, ನಮ್ಮ ಕನ್ನಡ ಒಂದು ಇದಕ್ಕೇ ಅವರೊಂದು ಭಂಡಾರವನ್ನು
ಕೊಟ್ಟು ಹೋಗಿದ್ದಾರೆ. ಅವ್ರ ಬುಕ್ಗಳು ಎಷ್ಟು ಓದಿದ್ರೂ ಸಾಲದು, ಎಷ್ಟೆಲ್ಲ ಎಷ್ಟು ಸಲ ಓದಿದ್ರೂ ಸಾಲದು, ಅಷ್ಟು ಇದೆ ಆ ವಿಷಯ. ಏನೇ ಒಂದು ಕ್ರೆಡಿಟ್ ಸಲ್ಲಬೇಕಾದ್ರೆ ನನ್ನ ಬರವಣಿಗೆ ಆಸಕ್ತಿಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಅಪ್ಪಟ ಅಭಿಮಾನಿ. ಅವ್ರ ಬುಕ್ಗಳನ್ನ ನಾನು ಯಾವಾಗಲೂ ಓದ್ತಾ ಇರ್ತೀನಿ. ನನಗೆ ತುಂಬ ಇಷ್ಟವಾದಂಥ ಕಾದಂಬರಿ ಅವರಲ್ಲಿ ಕರ್ವಾಲು, ಅದು ನನ್ನ ಫೇವ್ರೆಟ್ಟು. ಯಾವಾಗಲೂ ಅವಾಗವಾಗ ನಾನು ಓದ್ತಾನೆ ಇರ್ತೀನಿ. ಇದು ನನ್ನ ಒಂದು ಹಿನ್ನೆಲೆ. ಇದು ಒಂದು ಸ್ವಲ್ಪ ಒಂಥರ ಟಿರ್ಕಿ ಕ್ವಶನ್ ಇದು. ಸರಸ್ವತಿ ಹೊಲ್ದಿದ್ದಾಳೆ ಅನ್ನೋದಕ್ಕಿಂತ ನಾವು ಅದರ ಮೇಲೆ ಬೆಳೆಸ್ಕೊಂಡಿರ್ತಕ್ಕಂಥ ಅಭಿಮಾನ. ಇವತ್ತು ನನ್ನ ಕುತ್ತಿಗೆಯಲ್ಲಿ ಒಂದು ಡಾಲರ್ ಇದೆ, ಶಾರದಾಂಬೆ ಡಾಲರು, ಯಾವಾಗಲೂ ನನ್ನ ಜೊತೆಗೇ ಇರ್ತಿದ್ದು. ನಾನು ತುಂಬ ನಂಬಿರ್ತಕ್ಕಂಥದ್ದು ನನ್ನ ನಾನೇನಾದರೂ ಇವತ್ತೇನೋ ಅಲ್ಪ ಸ್ವಲ್ಪ ಅರಸೋ ಅಂತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಅಥವಾ ಲಕ್ಷ್ಮೀ ನಾರಾಯಣರು ನಾನು ಹುಡ್ಕೊಂಬಂದಿದ್ದಾರೆ ಅಂದರೆ, ಈ ಸರಸ್ವತಿ ನನ್ನ ಹತ್ರ ಇರೋದ್ರಿಂದ ದುಡ್ಡು ಕಾಸು ಬಿಡಿ ಅದು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಹಂಗಂತ ಅದು ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ. ಅದು ತುಂಬ ಮುಖ್ಯನೇ ಇವತ್ತಿನ ದಿನಮಾನದಲ್ಲಿ. ಸೊ ಈಕೆ ಇದ್ದಾಳೆ ಅಂತಂದರೆ ಆಕೆ ದುಪ್ಪಟ್ಟು ನೂರು ಪಟ್ಟು ಇದ್ದಾಳೆ ಅಂತ ಅರ್ಥ. ಅದು ನಿನ್ನೆ ಇರ್ಬೋದು, ಇವತ್ತಿರ್ಬೋದು, ನಾಳೆ ಬರ್ಬೋದು, ಬಟ್ ಬಂದೇ ಬರುತ್ತೆ. ಇದ್ರ ಜೊತೆಗೆ ಅವರಿಬ್ಬರು ಫ್ರೆಂಡ್ಸು, ಆ್ಯಕ್ಚುಲಿ ಲಕ್ಷ್ಮೀ ಸರಸ್ವತಿ ಇದ್ದಾರೆ ತುಂಬ ಕ್ಲೋಸ್ ಫ್ರೆಂಡ್ಸು. ದೂರ ದೂರ ಇದ್ದರೂ ಫೋನಲ್ಲೆಲ್ಲ ಮಾತಾಡ್ಕೊತಾ ಇರ್ತಾರೆ, ಏನೋ ಸಿಕ್ಕಿ ತುಂಬ ದಿವಸ ಆಯಿತು ಬರಲ್ವ ಅಂತ ಸರಸ್ವತಿ ಕೇಳ್ತಿರ್ತಾಳೆ. ಲಕ್ಷ್ಮಿ ಆ ಕಡೆ ಇರೋ ಮಾ ಟೈಮ್ ಇದೆ ಬರ್ತೀನಿ ಅಂತ ಆ ಕಡೆಯಿಂದ ಹೇಳ್ತಿರ್ತಾಳೆ. ಸೊ ಸರಸ್ವತಿ ಇಲ್ಲಿದ್ದಾಳೆ, ಲಕ್ಷ್ಮಿ ಅಂದ್ವಿ ಬರ್ತಾ ಇದ್ದಾಳೆ. ಇಲ್ಲ, ತುಂಬ ಜನ ಈ ಕ್ವಶನ್ಗಳನ್ನ ಕೇಳ್ತಾರೆ. ಅದಕ್ಕೆ ಅದೇ ಅದರದೇ ಆದಂಥ ಕಾರಣಗಳಿದೆ. ಬಟ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಒಂದು ಫ್ಲಾಪ್ ಸಿನಿಮಾ ಕೊಟ್ಟವ್ರಿಗೆ ಇವತ್ತಿನ ದಿನಮಾನದಲ್ಲಿ ಇನ್ನೊಂದು ಸಿನಿಮಾ ಮಾಡೋದು ಈಸಿ ಆಗ್ತಿದೆ, ಕಷ್ಟ ಆಗ್ತಿಲ್ಲ. ಬಟ್ ನಾನು 2014 ಸಿನಿಮಾದಲ್ಲಿ ಕಪಾಲಿ ಥಿಯೇಟ್ರಲ್ಲಿ 50 ಡೇಸು, ಮಂಡ್ಯ ಗುರುಶ್ರೀಲಿ 50 ಡೇಸು, ಮೈಸೂರು ಸರಸ್ವತಿಲಿ 50 ಡೇಸು, ನಿರ್ಮಾಪಕರಿಗೆ ಹಾಕಿದಂಥ ಬಂಡವಾಳ ವಾಪಸ್ಸು, ಒಂದು ಒಳ್ಳೆಯ ಲಾಭದ ಜೊತೆಗೆ ನಮ್ಮ ಸತೀಶ್ ನೀನಾಸಂ ಅವರುಗಳು ಒಂದೇ ಒಳ್ಳೆಯ ಹೆಸರು, ಇಡೀ ಟೀಮು, ಇಡೀ ಲವಿನ್ ಮಂಡ್ಯ ಸಿನಿಮಾ, ಆ ಇಡೀ ಸಿನಿಮಾದಲ್ಲಿ ಭಾಗಿಯಾಗಿದ್ದಂಥ ಅಷ್ಟು ಜನಕ್ಕೆ ಒಂದು ಒಳ್ಳೆಯ ಹೆಸರು, ನೇಮು ಫೇಮು ಹಣ ಕಾಸು ಎಲ್ಲರೂ ತಂದುಕೊಟ್ಟಿದೆ. ಆದ್ರೂ ನಂದು 2ನೇ ಸಿನಿಮಾ ಯಾಕೆ ಬಂದಿಲ್ಲ ಅಂತಂದರೆ ಗೊತ್ತಿಲ್ಲ. ಅಂದರೆ ನಮ್ಮ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಒಂದು ಸಕ್ಸಸ್ ನಿರ್ದೇಶಕನ ಬಳಸ್ಕೊಳ್ತಿದೆ ಅನ್ನೋದನ್ನ ಇದು ತೋರಿಸುತ್ತೆ ಕೂಡ. ಇನ್ನೊಂದು ಏನಾಗುತ್ತೆ, ಕೆಲವೊಂದು ನಮ್ಮತನ ಒಂದು ಅನ್ನು ಅಂತ ಒಂದಿರುತ್ತೆ, ಅದು ಕೆಲವರಿಗೆ ನಮ್ಮ ಶಿಸ್ತು ದುರಹಂಕಾರವಾಗಿ ಕಾಣುತ್ತೆ. ನಮ್ಮಲ್ಲೇನೋ ಒಂದಷ್ಟು ಶಿಸ್ತಿರುತ್ತೆ, ಬರವಣಿಗೆ ಅಂದ್ರೆ ಹಿಂಗಿರಬೇಕು, ಚಿತ್ರಕಥೆ ಹಿಂದಿರಬೇಕು, ಕತೆ ಅಂದಿರಬೇಕು, ಅದೊಂದು ನಮ್ಮತನ. ಕೆಲವರಿಗೆ ಅದು ಶಿಸ್ತು ಅಥವಾ ದುರಹಂಕಾರವಾಗಿ ಕಾಣುತ್ತೆ, ಹಾಗಾಗಿ ಕೆಲವರು ನಮ್ಮನ್ನು ಇಷ್ಟಪಡದೇ ಇರ್ಬೋದು. ಇನ್ನೊಂದಷ್ಟು ಜರ್ನಿ ಇದೆ, ಅದನ್ನೆಲ್ಲ ಹೇಳ್ಕೊಳ್ತಾ ಹೋದರೆ ಒಂದು ದೊಡ್ಡ ಪುಸ್ತಕನೇ ಬರಿಬೋದು. ಬಟ್ ಇಲ್ಲೇ ಇದೀವಿ ಹಂಗಂತ. ಒಂದು ಸಿನಿಮಾ ಆದ ತಕ್ಷಣ 2ನೇ ಸಿನಿಮಾಗೆ ಪ್ರಯತ್ನ ಇಲ್ಲ ಅಂತ ಹೇಳಿಲ್ಲ, ಪ್ರಯತ್ನ ಸಾಕ್ತಾನೆ ಇದೆ. ಒಂದಷ್ಟು ಕತೆಗಳು ಮಾಡಿಟ್ಕೊಂಡಿದ್ದೀನಿ ಸಾರ ಸಗಟಾಗಿ, ಎಲ್ಲ ಜಾನರ್ ಕತೆಗಳು ಇದೆ ನನ್ನ ಹತ್ರ. 1 ಕೋಟಿ ಬಡ್ಜೆಟಿಂದ ಹಿಡಿದು 60 ಕೋಟಿ ಬಡ್ಜೆಟ್ವರೆಗೂ ಒಂದಷ್ಟು ಜಾನರ್ ಚಿತ್ರಕಥೆಗಳು ರೆಡಿ ಇದೆ. ಅದೊಂದೊಂದು ಬಿ ಡಿ ಎ ಸೈಟ್ ಇದ್ದಂಗೆ, ಒಂದೊಂದು ಸ್ಕ್ರಿಪ್ಟ್ ಕೂಡ, ಆಯಿತಾ? ಅಷ್ಟು ಬಿ ಡಿ ಎ ಸೈಟ್ಗಳು ನನ್ನ ಹತ್ರ ಇದೆ ಈಗ ಆ್ಯಕ್ಚುಲಿ. ಸೊ ಅವಕಾಶವಾಗಿ ಹುಡುಕ್ತಾ ಇದ್ದೀನಿ. ಒಂದಷ್ಟು ಫೋನ್ ಕರೆಗಳೆಲ್ಲ ಮಾತುಕತೆ ಹಂತದಲ್ಲಿದೆ. ನನ್ನ ಹತ್ರ ಒಂದಷ್ಟು ಅಡ್ವಾನ್ಸ್ಗಳಿದೆ. ಕೆಲವೊಂದಷ್ಟು ಜನ ಅಡ್ವಾನ್ಸ್ ಕೊಡ್ತಾರೆ, 2 ಲಕ್ಷ, 3 ಲಕ್ಷ, 5 ಲಕ್ಷ, ಹಿಂಗೆಲ್ಲ ಅಡ್ವಾನ್ಸ್ ಕೊಟ್ಟು ಒಂದು 6 ತಿಂಗಳು ಕೆಲಸ ಮಾಡಿ ಕಾರಣಾಂತರಗಳಿಂದ ಸಿನಿಮಾ ನಿಂತಿರೋದು ಇದೆ. ಅದು ನಿಮಗೆ ಜಗಜ್ಜಾಹಿರಾಗಿರಲ್ಲ, ಅಂದರೆ ಎಲ್ಲೂ ಪ್ರಕಟಗೊಂಡಿರಲ್ಲ, ಪೂಜೆ ಆಗಿರಲ್ಲ, ಆ ಥರದ್ದೆಲ್ಲ ಒಂದಷ್ಟಿದೆ. ಒಂದಷ್ಟು ಜರ್ನಿನಲ್ಲಿ ಒಂದಷ್ಟು ಸಿನಿಮಾ ಎಲ್ಲ ಪ್ರಾರಂಭ ಆಗಿ, ಅಂದರೆ ಪ್ರಾರಂಭಿಕ ಹಂತದಲ್ಲಿ, ಬರವಣಿಗೆ ಹಂತದಲ್ಲಿ ಒಂದು 6 ತಿಂಗಳು 7 ತಿಂಗಳು ಕೆಲಸ ನಡೆದು ಸ್ಟಾಪ್ ಆಗಿರತಕ್ಕಂಥದ್ದು ತುಂಬ ಇದೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಚೆನ್ನಾಗಿರಲ್ಲ. ಸೊ ಆಚೆ ಬಂದ ಮೇಲೆ ಹೇಳ್ಕೊಂಡ್ರೆ ಚೆಂದ ಆಗಲ್ಲ. ಇನ್ನೊಂದಷ್ಟು ಮಾತುಕತೆ ಹಂತದಲ್ಲಿದೆ, ಒಂದು 4-5 ಮಾತುಕತೆ ಹಂತದಲ್ಲಿದೆ, ಎಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೇ. ನನ್ನ ಹತ್ರ ಒಂದಷ್ಟು ಬಿ ಡಿ ಎ ಸೈಟ್ಗಳು ಸ್ಕ್ರಿಪ್ಟ್ ಮುಖೇನ ಕೂಳ್ತಿದೆ, ಅದೆಲ್ಲ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಸೊ ಅಷ್ಟೇ. ಏನು ಆ ಹಿಂದೆ ಏನು ಆ ಹುರಿದುಂಬಿಕೆ ಇತ್ತು ಅಂದರೆ ಆ ಹಪಹಪಿ ಇತ್ತು, ಆ ಹಪಹಪಿ ಆ ಹಸುವು ಈಗಲೂ ನನ್ನಲ್ಲಿ ನಿಮ್ಮ ಅರಸು ಅಂತಾರಿನಲ್ಲಿ ಹಾಗೇ ಇದೆ. ಒಂದು ಹೊಸ ಯೋಜನೆಯೊಂದಿಗೆ ಖಂಡಿತವಾಗಲೂ ಸಿನಿಮಾ ನಿರ್ದೇಶನದ ಒಟ್ಟಿಗೆ ಬರೋದಾದರೆ ಒಂದು ಹೊಸ ಯೋಜನೆ ಬರಬೇಕು. ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ, ಟ್ರೆಂಡಿಗೆ ತಕ್ಕಂತೆ ಬರಬೇಕು, ವಿತ್ ಸಕ್ಸಸ್. ನಿರ್ಮಾಪಕರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ, ಅವ್ರಿಗೂ ಒಂದು 4 ಆಣೆ ಹಾಕಿದ್ರೆ 8 ಆಣೆ ಬರೋ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ ಕೂಡ. ಸೊ ನಿಮ್ಮೆಲ್ಲ ಅಭಿಮಾನ ಹಾರೈಕೆ. ಈ ಕ್ವಶನ್ನು ಹಂಗೆ ಇರಲಿ, ಈ ಕ್ವಶನ್ ಕೇಳ್ತಿದ್ರೆ ನಾನು ಬರೋಕ್ಕೆ ಸಾಧ್ಯ, ಇಷ್ಟರಲ್ಲೇ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.